ओम श्री गणेशाय नमः। ओम श्री सद्गुरुवे नमः। ऐदु कैयु आने मोगवु तिंगोमाके पसुंदायिब्ब शिवशक्ति मातियाद विनायक पेरुमान मनस नेनचि एल्लाम वल्ल श्री सद्गुरुनाथुडिय तिरुवडी वणंगिंडु नवीन साईराम स्वामी अवगोगु कूडिप्प निंग एल्लागु एन्नुडिय नमस्कारव ना हेगियुन्ने ಇಂದನ ಪುಣ್ಯವಾದ ಜನ ನಂಗ ಒಂದು ಜನವ ಏದನೆ ಬೀತು ನಂಗ ಪುಣ್ಯವಾದ ಜನ ಎಂದೇಹಿ ನಂಗ ನೆನಚೋದು ಎಂದಲೆ ಉಲಹಾಯಿದ ರೀತಿಯೋಗ ಒರಕ್ಕುದ ನಂಗ ಎದ್ದನೋ ನಂಗ ಏನವ ನೆನಚಿನವೋ ಅದು ಪಡಿ ನಡದಲೆ ಅಂದನ ಜನ ಒಳ್ಳಿ ಜನ ಅಂದೇಗಿನೋ ನಂಗ ನೆನಚಿದಂಗೆ ನಡಿವಿಲ್ಲ ಎಂದಲೆ ಅಂದನ ಜನವ ಕೆಟ್ಟ ಜನ ಅಂದ ಹೇಗಿನೋ ಅದು ಮೇಲೆ ಇನ್ನೊಂದು ಮಧ್ಯನ ಹೊರಕದ್ದು ಧಾರವ ಕಂಡನರಿಯೋ ಅಂದ್ರೆ ಜನವೇ ಸರಿಯಿಲ್ಲ ಎಂದು ಆರ್ಮೀಗ ತೊರೆಯೋಗೆ ಏದನ ಬಿತ್ತು ನಂಗೊಂದು ಜನ ಒಳ್ಳೆಯ ಜನ ಪುಣ್ಯವಾದ ಜನ ಅಂದ್ರೆ ಪೇಸಿನ್ ತಿರುವರಳಿಯಲ್ಲ ಪೇಸಾದ ನಾಳೆಲ್ಲಾಂ ಪಿರವಾದ ನಾಳೆ ತಿರುನಾವುಕರ ಸ್ವಾಮಿ ಬೇಯ ತರದು ಮಾತಾಡಿಲೆ ದೇವರ ನಾಮವನಾಗ ಹೇಗೋದು ಕಿವಿಯೋಗೆ ದೇವರ ನಾಮವನಂಗ ಕೇಪುದು ಈ ಶರೀರದೋಗೆ ಇತಮಾಕೆ ನಡವ ಎಡಗ ಬಂದು ನಂಗ ಪಂಗು ಎತ್ತುವುದು ಈ ಸಂದರ್ಭ ಇಲ್ಲ ಎಂದು ಸಿಕ್ಕಿರೋ ಅಂದ್ರೆ ಜನ ಎಲ್ಲ ಪುಣ್ಯವಾದ ಜನ ಭಗವಾನುಡಿ ನಾಮ ಹೇಗಾದೆ ಭಗವಾನುಡಿ ನಾಮವ ಕೆತ್ ನೋಡದೆ ಇತಮಾಕೆ ಸನ್ನಿಧಾನ ಬಂದು ಅಡ್ಡಬೊಬ್ಬ ಒಂದು ಸಂದರ್ಭ ನಂಗ ಸಿಕ್ಕುಲೇ ಎಂದಲೆ ಪಿರವಾದ ನಾಳೆ ಅದಾದ ಸತ್ತ ಜನಗ ಸಮಾನ ಅಂದ ಹೇಗಿರ ಪಿರವಾದ ಸತ್ತ ಜನಗ ಸಮಾನ ಅಂದ ಒಂದು ಭಕ್ತರಿಗೆ ಸಂದೇಹ ಏರ್ಪಟ್ಟ ವಾರದೋಗೆ ಇಷ್ಟು ಜನ ಆಡೋನೆ ಏ ಜನದೋಗೆ ಸ್ವಾಮಿಯ ಪೂಜೆ ಮಾಡೋದು ಒಳ್ಳೆಯ ಜನ ಎಂಬ ಒಂದು ಸಂದೇಹ ಸ್ವಾಮಿ ವಿವೇಕಾನಂದರ ನೋಡಿ ಈ ಒಂದು ಸಂದೇಹ ಬಗ್ಗೆ ಅಂತ ಸ್ವಾಮಿ ವಿವೇಂದ್ರವಕ್ಕೆ ಹೇಗಿದ್ರು ಎಂದು ನೀವು ಪೂಜೆ ಮಾಡ್ರಿಯೋ ಅಂದ್ರೆ ಜನ ಎಲ್ಲ ಒಳ್ಳೆಯ ಜನ ಎಂದು ನೀವು ಪೂಜೆ ಮಾಡೋದಲ್ಲಿಯೋ ಅಂದ್ರೆ ಜನ ಪೂರ ಕೆಟ್ಟ ಜನ ಆಗ ಜನ ಒಪ್ಪಿತು ನಂಗೆ ಒಳ್ಳಿತು ಅಲ್ಲ ಅನ್ನೋದಲ್ಲ ನಗಡಿ ನೆನಪ ಬೀತು ನಗಡಿ ನಡಪ ಬೀತು ನಗಡಿ ಎಣ್ಣವ ಬೀತು ಆ ಎಣ್ಣ ಬಂದು ಆತ್ಮೀಗ ಸಂಬಂಧಪಟ್ಟದ ಇಟ್ಟಲೆ ದೇವರು ಸಂಬಂಧಪಟ್ಟದ ಇಟ್ಟಲೆ ಅಂದ್ರೆ ಜನ ಎಲ್ಲ ಪುಣ್ಯವಾದ ಜನ ಎಂದ ಹೇಗೆ ಸ್ವಾಮಿ ವಿವೇಂದ್ರ ಕೇಳಿದ್ರು ತ್ಯಾಗ ಬ್ರಹ್ಮಂ ತ್ಯಾಗರಾಜರೆಂಬೋಕ ಶ್ರೀ ರಾಮಗ್ರಹನ್ನ ನೇರಡಿಯಾಗಿ ನೋಡಿ ವರ ಕೇಪನೆ ರಾಮ ನಾ ಎನ್ನ ಬೇಯ ತರದು ಮಾತಾಡುವನೆಗ ಎನ್ನ ಬೇಯಿಂದ ರಾಮಾಮ ನಾಮ ಬರಲಿ ನಾ ಎನ್ನ ಬೇಯ ತರದು ಮಾತಾಡುವನೆಗ ಎನ್ನ ಬೇಯಿಂದ ರಾಮಾಮ ನಾಮ ಬರ್ಪಿಲಿ ಅಂದಲೆ ನಾ ಮಾತಾಡೋದು ಕೂಡ ಮಾತಾಡೋದಿಬ್ಬದೇ ಸರಿ ಎಂದು ಕೇತ ಆಗ ಬೇಯ ತರದಲ್ಲಿ ರಾಮಾಮ ನಾಮ ಬಪ್ಪದು ಕೃಷ್ಣಾಮ ನಾಮ ಬಪ್ಪದು ಅಮ್ಮಾಮ ನಾಮ ಬಪ್ಪದು ಬಾಬಾಮ ನಾಮ ಬಪ್ಪದು ವಿನಾಯಕಮ ನಾಮ ಬಪ್ಪದು ನಾಮ ಬರಾದ ಮಾತೆಲ್ಲ ಪ್ರಯೋಜನ ಇಲ್ಲ ಅಂತ ಸದ್ಗುರು ಸ್ವಾಮಿ ಕೇಗ್ಯಾರ ಸೋಡೆಯುರು ಸ್ವರ್ಕಳೈ ಸೊಲ್ಲಾದೆ ಮೂಡ ಜೀವ ವೀಟ್ಟೈ ಕಂಡ ಅಡಿಯುಂ ಸೊಲ್ ವಿಳಂಬು ವಾಯ್ ಜೀವಗ ಮೇಂದ್ರು ಏ ಮಾತು ನಂಗಗೂ ಪ್ರಯೋಜನ ಆಪದು ಕೇಪಕ್ಕೂ ಪ್ರಯೋಜನ ಆಪದು ಅತ್ತ ಮಾತು ಮಾತಾಡಿವೆ ಆ ಮಾತು ಬಂದು ದೇವರು ಸರ್ವೈ ಸೇತುವನಿಂದ ಆಡುವ ಮಾತಾಡಿವೆ ಬುರುವುದ ಅರಟೆ ಹಾಕಿ ಜನವ ಕೊಲ್ಲಬೇಡಿವೆ ಎಂದು ಹೇಗೆ ಸೋಡೆಯುರು ಸ್ವರ್ಕಳೈ ಸೊಲ್ಲಾದೆ ಮೂಡ ಜೀವ ವೀಟ್ಟೈ ಕಂಡ ಅಡಿಯುಂ ಸೊಲ್ ವಿಳಂಬವಾಯ್ ಜೀವಗಮೇ ಏನು ಒಳ್ಳಿತೋ ಏನು ನಗ ಮುನ್ನೆಟ್ಟರು ಎತ್ತಿನವರೋ ಏನು ನಗ ಮುಂದಗ ಎತ್ತಿನವರೋ ಆ ಮಾತ ಆಡಿವೆ ಆ ಮಾತ ಕೇತು ನೋಡಿವೆ ಎಂದು ಹೇಗೆ ಸದ್ಗುರು ಸ್ವಾಮಿ ಅದ್ಭುತವಾ ಹೀಗಿರ ಆಮೇಲೆ ಬೇಯ ತರದಲ್ಲಿಯೇ ಭಗವಾನುಡಿಯ ನಾಮ ಬೇಯ ತರದಲ್ಲಿಯೇ ಆ ಭಗವಾನುಡಿಯ ಏನ್ ನಾಮ ಇದ್ರಿ ಸರಿ ದಾರವ ನಂಗ ಇಷ್ಟ ದೇವದಿಯೋ ನಂಗ ಕುಲ ದೇವರ ಏ ದೇವರು ನಂಗೆ ಎಲ್ಲಿದೆ ಆ ನಾಮ ನಂಗೆ ಹೇಗೆ ಗೊತ್ತೋ ಮುಖ್ಯವಾದ ಕಡಮೆ ಎಂದೇಗಿ ತ್ಯಾಗ ಬ್ರಹ್ಮಂ ತ್ಯಾಗರಾಜರವ ಕೇಯ್ಯರ ಅತ್ತ ಮಾತ ನೋಡೋಣ ಇಂದನ ಜನದೋಗೆ ಕುರಿಪು ಆಗಿ ನವರಾತ್ರಿ ಎಂದಾಗಬೇಕಾದ ಸಾರದ ನವರಾತ್ರಿ ಎಂದೇಗಿ ನವರಾತ್ರಿ ಏನು ನಾಲ್ಕು ವಿಧವಾದ ನವರಾತ್ರಿ ಪತ್ತಿ ನಂಗ ಪುರಾಣದೊಯ್ಯೋ ವೇದದತ್ತಿ ಹೇಗಿರ ಅದಾವುದು ಈಗ ಸರತ್ಕಾಲ ಎಂದಾಗಬೇಕಾದ ಈ ಮೇ ಊಬ ಸೀಸನ್ ದಾಗ ಬಪ್ಪನ ಸಾರದ ನವರಾತ್ರಿ ಸರತ್ಕಾಲ ಎಂದೇನು ಅದೇ ಮಕ್ಕೆ ಸಿದ್ಧರಿ ತಿಂಗೋದಾಗ ಬಪ್ಪನೆ ವಸಂತಂ ಎಂದೇಗಿನ ವಸಂತ ಕಾಲಂ
ವಸಂತ ಕಾಲದ ಬಪ್ಪಂದ್ರೆ ವಸಂತ ನವರಾತ್ರಿ ಅಂತ ಹೇಗೆ ಆಶ್ರಮ ಬೀತಿಯೋಕೆಲ್ಲ ಅದೋ ಕೊಂಡಾಡ್ಯಾರ. ಅದೇ ಮಕ್ಕ ಮಾಸಿ ತಿಂಗೋದೋಗೆ ಮುಟ್ಟುಕೈದು ಒಂಬತ್ತು ಜನವ ಮಹಾ ನವರಾತ್ರಿ ಅಂತ ಹೇಗೆ ಅದೊಂದು ನವರಾತ್ರಿ. ಅಡತದು ಬಂದು ಆಡಿ ತಿಂಗೋದೋಗೆ ಮುಟ್ಟು ಕೈದಲೆ ಅದು ಒಂಬತ್ತು ಜನ ಅದು ಬಂದು ಆಷಾಢ ನವರಾತ್ರಿ ಅಂತ ಹೇಗೆ ನಾಲ್ಕು ನವರಾತ್ರಿ ನನಗೆ ವೇದ ಎತ್ತಿ ಹೇಗಿರೋ ಪುರಾಣದ ಹೇಗಿರ ಅದುದೋಗೆ ಮತ್ತ ಮೂರು ನವರಾತ್ರಿಯು ಆಸುಗು ನಂಗೆ ಕೊಂಡಾಡೋದಲ್ಲ ಅದು ದೊಡ್ಡ ದೊಡ್ಡ ವಿಷಯ ಅರಬೋಕ ಅಲ್ಲಿ ಇಲ್ಲಿಗೆ ಆಶ್ರಮ ಬಿತ್ತು ಅದಕ್ಕೆ ಕಟ್ಟಾಯವೋ ಅದನ್ನು ಮಾಡಿದ್ದಾರೆ. ಅಲ್ಲ ಹೊರಗೆ ಜನ ಪೂರಾ ಮಾಡುವ ಒಂದೇ ನವರಾತ್ರಿ ಸಾರದ ನವರಾತ್ರಿಯಿಂದ ಹೇಗಬೇಕದ ಇಂದನ ಜನ ಮಾಡು ಈ ನವರಾತ್ರಿ ಒಲಗ ಮುಳುಕ ಎಲ್ಲಿಲ್ಲಿಯೋ ಸನಾತನ ಧರ್ಮ ಕಾರು ಇದ್ದಾರೆಯೋ ಅಲ್ಲಿ ಎಲ್ಲಾದೋಗ ಕೊಂಡಾಡುವ ಒಂದು ವಿಶೇಷ ಅಂದ್ರೆ ಅದು ನವರಾತ್ರಿ ವಿಜ. ಈ ನವರಾತ್ರಿ ವಿಜಾದೋಗೆ ಅದನ್ನು ಕುರಿಪಾಗಿ ಒಂಬತ್ತು ಜನವೂ ವಿಶೇಷ. ಅಲ್ಲೆ ಪುರಾಣ ಏನೇ ಇರಂದ್ರೆ ನವರಾತ್ರಿ ನಾಯಕಿ ಪುರಾಣ ಏನೇ ಇರಂದ್ರೆ ಅಷ್ಟಮಿ ಜನದೋಗೆ ಮಹಿಷಾಸುರ ಮರ್ದಿನಿಂದ ಹೇಗಬೇಕಾದ ಮಹಿಷಾಸುರ ಅಸುರನ ಸಂಹಾರ ಮಾಡಬೇಕಾದ ಆ ಮಹಿಷಾಸುರ ಮರ್ದಿನಿಂದ ಹೇಗಬೇಕು ಅಮ್ಮ ಅವಧಾರ ಮಾಡಿದ ಜನ ಎಟ್ಟಾವದ ಜನ ಈ ಅಷ್ಟಮಿ ಜನ. ಈ ಅಷ್ಟಮಿ ಜನದೋಗೆ ಈ ಎಡೆಗೆ ನಂಗ ಬಂದು ನಂಗ ಸೇದು ಇತಮಾಕೊಂದು ನಿಗಚಿಯ ನಂಗ ನೋಡೋನೆ ಚಿಲ್ಲ ಅಂಗಡಿಗೆ ಹೋನ ಎದೆಯೆಡುತ್ತಾನು ನೂರು ರೂಪಾಯಿ ಪುದು ಹಾಕಿಯ. ಇಲ್ಲಿ ಎಲ್ಲಾ ನಿಗಚಿಯೂ ಒಂದು ಮೇಲೆ ಒಂದ್ ಮೇಲೆ ಆಗಿಂಡ ಅಂದ್ರೆ ಏ ನಿಗಚಿ ನಂಗ ಒಳಿತು ಏ ನಿಗಚಿಯಿಂದ ಅಲ್ಲಾಮುದಲ್ಲ ಭಜನೆಯಿಂದ ಕಾಟಿಯಿಂದ ಸ್ವಾಮಿ ದರ್ಶನ ಎಲ್ಲವೇ ಸಿಂಗರ ಅಪ್ಪನೆ ಸಾಯಿರಮ್ಮ ಅವಕ್ಕ ಒಂದು ಮಾತು ಹೇಗಿದ್ರು ಆ ಮಾತು ನನ್ನ ಇನ್ನು ನಾವು ತಗುದಿ ಹಾಪ್ಲಿ ಇನ್ನು ತಗುದಿ ಹಾಪ್ ನಾ ಮುಯರ್ಚಿ ಮಾಡಿನ ಅದು ಸ್ವಾಮಿ ಉಡಿಯ ಒಂದು ಅನುಗ್ರಹ ಇಂದನ ಜನದ ವರ್ಕದು ಸ್ವಾಮಿ ಅವಕ್ಕ ನಂಗ ಮಾಡಿದ ಮರಿಯವನು ಇನ್ನೂ ನಂಗುಡಿಯ ವಾಕ್ ಇನ್ನೂ ನಂಗ ಮುನ್ನೇಟ ಆಪುದಂಬ ಒಂದು ಉರ್ಚಾಗ ನಂಗ ತಂದ ಇದು ಇಂದಾಡು ತಗುದಿ ಹಾಪ ಮುಯರ್ಚಿ ಮಾಡಿನ ಇನ್ನು ನಾ ಹೇಗಿದ ಅಳು ತಗುದಿ ಹಾಪಿಲೆ. ಅಲ್ಲಿ ಒಂದು ವಿಷಯ ಏನಂದ್ರೆ ಈ ಸಂತು ಜಾಮದೊಗೆ ಅಷ್ಟಮಿ ಜನದೊಗೆ ಶ್ರೀಪುರಂ ಎಂಬುದು ಅಮ್ಮ ಇಬ್ಬ ಎಡೆ ಕೈಲಾಯಂ ಎಂದ್ರೆ ಶಿವ ಬೆರುಮ ವೈಕುಂಠ ಎಂದ್ರೆ ನಾರಾಯಣ ಸತ್ಯಲೋಕ ಅಂದ್ರೆ ಬ್ರಹ್ಮದೇವ ನಮಗೆ ಒಂದೊಂದು ದೇವರು ಒಂದೊಂದು ಲೋಕದೊಂದಿಗೆ ಪುರಾಣ ಈರ ಅದು ಮಾಡಿ ನನಗೆ ಅನ್ನೈ ಪರಾಶಕ್ತಿ ಬೇಡ ಆ ಶ್ರೀಪುರಮ ಬೇಡಗ ಇಂದೆಲ್ಲ ಹೋಗಿ ದರ್ಶನ ಹೋಗಿ ಈ ಎಲ್ಲ ಹೋಗಿಂಡಿದ್ದಾರೆ ಈಗ ಅಣ್ಣಿಯ ಬಂದ ಒಂದು ಸೈದಿ ಅವಕ್ಕೆಲ್ಲ ನೋಡೋಣ ಆ ಶ್ರೀಮತ್ ಸಿಂಹಾಸನೇಶ್ವರಿ ನನಗೆ ಹೇಗೆ ನಾವಿಲ್ಯ ಆ ಸಿಂಹ ಆಸನವಾದಾಗ ಕುಡಿದೋಂಡಿ ಬಾ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಹಾರಾಜೇ ನಮಃ ಓಂ ಶ್ರೀಮತ್ ಸಿಂಹಾಸನೇಶ್ವರಿಯೇ ನಮ ಆ ಸಿಂಹಾಸನದ ಇಬ್ಬ ಅನ್ನೈ ಪರಾಶಕ್ತಿಯ ಕಾಂಬುದು ಓಪನೆ ಅಲ್ಲಿ ಇವಾಗ ಪರಾಶಕ್ತಿ ಇಲ್ಲೇ ಆ ಎಡೆ ಎಂ ಟಿ ಆ ಎಡದೆ ಎಂಬ ಹಾಗೆ ಇವಕ್ಕೆ ಹೋದವಕ್ಕೆಲ್ಲ ಏಕ ಎಲ್ಲಿ ಅಮ್ಮ ಎಲ್ಲಿ ಕಾಣೆ ಎಂಬನೆ ಅಮ್ಮ ಒಂದನೋ ವಿಷಯ ಇಲ್ಲ ಭೂಲೋಕದೋಗೆ ಉಬ್ಬದಲ್ಲೇ ಅಮ್ಮ ಹೋಗಿದ್ದೇವೆ ಅದು ಮಾಕೆ ಈ ಒಂದು ಸಂತೋಷವ ಎತ್ತ ನಂಗ ಪಂಗಿಡೋದು ಎಂದಲೆ ಒಂದು ಅರವತ್ತು ವರ್ಷ ಆದ ಒಂದು ಮಂಚ ಅನ್ನಗಟ್ಟು ಕುಡಿಪಿಲೆ ಕುಡುಪ ಪಳಕ ಇಲ್ಲ ಅವ ಒಂದು ಜನ ಸಿಟಿಗ ಏಮಾಂದುದನೆ ಕುಡ್ತಾನೆ ಏಮಾಂದುದನೆ ಏಮನೆ ತಲೆ ಸಿಟಿಗ ಒಂದು ಗಿರ್ ಗಿರ್ ಮಾಕೆ ಒಂದು ಸಂತೋಷ ಆಗಿಡದೆ ಅವೇ ಅರವತ್ತು ವರ್ಷ ಏಮಾಂದುಟ್ಟಿತವಾ ಎಂದ ಹೇಗಿದ್ದಾನೆ. ಅದು ಮಾಕೆ ಇತ್ತಾಗ ಒಂದು ನಿರೀಕ್ಷೆ ನಡೆದ್ರೆ ಅಂದ್ರೆ ಅರಿಯಾದೆಯೇ ನಂಗೆಲ್ಲ ಏಮಾಂದಕ್ಕೆ ನೆರೆಯ ಇತ್ತು ಇದನ್ನ ಅರದಿದ್ರೆ ಆರಂಭ ಅಂದ್ರೆ ಒಂಬತ್ತು ಜನ ನಂಗೆ ಬಂದೊಂಡು ಇದ್ದಿರಾಕು ಅಲ್ಲ ಅವಕ್ಕ ಎಡಿ ಹೋಗಿ ಅವಕ್ಕೆಲ್ಲ ಪೂಜೆ ಉಂಟು ಅದು ಒಂದು ಸಂತೋಷ. ಇಂದು ಒಂದು ಹತ್ತು ಇಪ್ಪತ್ತು ವರ್ಷ ಮುಂದಾಡು ನವರಾತ್ರಿ ಎಮ್ಮನ ಹಟ್ಟಿ ಬೈ ದಾರು ಇಸ್ಕೊಂಡೋಗೋದಿಲ್ಲ ಅಲ್ಲಿ ಎಲ್ಲಾ ಹಟ್ಟಿ ಕೊಂಡಿಯಾರ ಉಳಿತೋ ಅವಲ್ಲವ ಅವಕ್ಕೆ ಮುಡದಳುಗ ಮಾಡಿಯಾರ ಅದು ನಂಗೆ ಅಪಾರ ಒಂದು ಪೆರುಮೆ ಆಡದ್ರೆ ಸಂತೋಷವಾಗಿ ಆಡದೆ ಅಂದ್ರೆ ಈ ಎಡಗ ಬಪ್ಪುದು ಒಂದು ಮುಖ್ಯವಾದ ನಿಗಚಿ ಏನಂದ್ರೆ ಭಗವಾನ್ ಶಂಕರಾಚಾರ್ಯರ ಅವಕ್ಕ ಒಂದೆಡೆಯ ನಡೆದು ಹೋಗಿಂಡಿದ್ರು ಹೋಗಿಂಡಿಬ್ಬನ ದಾರಿ ಹೋಗೆ ಒಂದು ಕಪ್ಪೆ ಒಂದು ಕಪ್ಪೆ ನಂಗೆ ಕಪ್ಪೆ ರತ್ನೆ ತವಳೆ ಕಪ್ಪೆ ಗರ್ಭವಾಯಿ ಎಡದೆ ಆ ಗರ್ಭವಾಯಿ ಇಬ್ಬ ಎಡೆಯೋಗೆ ಬಿಸಿಲುದೋಗಿ ಇಬ್ಬನೆ ಆದಿಶೇಷನ್ ಒಂದು ಹಾವು ಬಂದು ಆ ಕಪ್ಪೆ ಹೋದಾಗ ನಾಲಾಯಿ ತನಗ ಬಂದು ಬಿಸಿಲು ಕೊಡಾಗ ಕಾತುಂಡಡದೆ ಇನ್ನು ಶಂಕರಾಚಾರ್ಯ ನೋಡಿದ್ರು ಏನು ವಿಶೇಷ ಜನ್ಮ ಎದುರಿ ಕಪ್ಪೆಯ ಕಂಡ ಒಡನೆ ಹಾವು ಅದೇ ನುಂಗೋತ್ತ ಅದೊಂದು ಇಯಲ್ಬು ಅದು ನಂಗೆ ಇಲ್ಲೇ ಅಂದೇ ಹೋಗೋದು ನೋಡಿ ಒಂದೊಂದಿಗೂ ಒಂದೊಂದು ಇಯಲ್ಬಾಡದೆ ಈ ಕಪ್ಪೆ ಹುಡಿಯ ನಂಗೆ ಈ ಗರ್ಭವ ಗರ್ಭದೋಗಿಬ್ಬನೆ ಈ ಹಾವೇ ಹೋಗಿ ತನಗದು ಕೊಡ ಇಡ್ತುಂಡು ಅಡದಿಯೇ ಇದೆಲ್ಲ ಈ ಎಡೆಯ ಒಂದು ಮಹಿಮೆ ಆಡೋದು ಏದೋ ವಿಶೇಷ ಆಡೋದು ಅದು ಏನು ವಿಶೇಷ ಮತ್ತೆ ಅವತಾರ ಪುರುಷರ ಅಪ್ಪನೆ ಅಲ್ಲಿ ಮತ್ತೆ ಧ್ಯಾನ ಕುಡಿದು ನೋಡೋಣ ಏರ್ಕನವೇ ಆ ಎಡೆಯೋಗೆ
ಪರಶುರಾಮನ್ ಎಂದು ಹೇಗಬೇಕಾದ ಅವತಾರ ಪುರುಷರು ಆ ಎಡಿಯವ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸು ಮಾಡಿದ ಮಹಿಮೆಯೋಗೆ ಒಂದು ಎನಿಮಿ ಆಗಬೇಕಾದ ಎದಿರಿಯ ಮರದು ಒಂದು ನಟ್ಪು ರೀತಿಯೋಗಿ ಇದ್ರೆ ಎಂದು ಕಂಡುತ್ತ ಆ ಎಡೆಯುತ್ತ ಶೃಂಗೇರಿ ಎಂಬ ಮಡವ ಶಂಕರಾಚಾರ್ಯವ್ರು ಅಲ್ಲಿ ಪ್ರತಿಷ್ಠೆ ಮಾಡಿದ್ರು. ಅದಕ್ಕೆ ಒಳ್ಳೆಯ ವಿಧವಾಗಿ ಹೋಗಿ ನಡೆದ ಲೋಕ ಎಲ್ಲ ಉಳಿತು ಮಾಡಿದ್ದಾರೆ. ಅಕ್ಕಮಾಕ ನೋಡೋಣೆ ಈ ಎಡೆಯೋಗ ಏನೋ ಒಂದು ಮಹಾನ್ ಮುನ್ ಕಾಲದೋಗ ಇಲ್ಲಿ ಒಂದು ಬಿತ್ತು ಹಾಕಿಟ್ಟು ಹೋಗಿಬೋದು. ಆ ಬಿತ್ತು ಏನಂದ್ರ ನೈನ್ ಸಾವಿರ ಮಾಕುತ್ತೋದು ನಂಗೆ ಆಸೆ ಜ್ಞಾನ ಇಲ್ಲ. ಆ ಜ್ಞಾನಿಗೋ ಮಗನ್ಗೆ ಇಲ್ಲಿ ಒಂದು ಸಂಕಲ್ಪ ಮಾಡಿದೆ ಅಂದ ಇಂದ ಇಪ್ಪೇರ್ ಬಿಟ್ಟು ಒಂದ್ ಎಡೆ ಆಗಿಡದೆ ಎಂಬುದು ಏ ವಿಧವಾದ ಸಂದೇಹ ಇಲ್ಲ. ಅರ್ಥನ ಏನೋ ಒಂದು ಮಗನ್ಗಳು ಅದಕ್ಕೆ ಸ್ವಾಮಿ ಕೇವಲ ನಂಗ ಮಹೇಶ ಕೈದ್ರು ಅಗಸ್ತ್ಯ ಮಾಮುನಿಯ ಸಂಕಲ್ಪ ಅಂತ ಹೇಳಿದ್ರು. ಅದು ಮತ್ತೆ ಮಗನ್ಗಳು ಇಲ್ಲಿಗ ಏದೋ ಒಂದು ಎಣ್ಣೆ ಬೀತು ಅಂತ ಎಣ್ಣೆ ಹಿಂದೆ ಬಂದು ಕಾಲಂ ಬರಗಿಂಡ ಪುಡಿದು ಕನಿಗಿರದು ಕಾಲ ಬಪ್ಪನೆ ಅದೊಂದು ಜಾಮ ಬಪ್ಪನೆ ಅದು ಕಲಂದು ಅದು ಕನಿತುಂಡು ಬಂದ್ರ ಅಂದ್ರೆ ಹಣ್ಣಾಗಿಟ್ಟು ಬಂದ್ರ. ಅದು ಇನ್ನೊಂದು ವಿಶೇಷ ಏನಂದ್ರೆ ಹುಟ್ಟಿದ ಎಡೆಯ ಡೆವಲಪ್ ಮಾಡೋದು ಹುಟ್ಟಿದ ಎಡೆಯೋಗೆ ಇದು ಮಾಡುವುದು ವಿಶೇಷ. ಅದು ಮೊಗಸ್ತುತಿ ಎಂಬುದಲ್ಲ. ಯಾಕಂದ್ರೆ ಉಳ್ಳೂರ್ ಕಾಯ್ಕರಿ ಮಾರ್ಕೆಟ್ ಹೋಗೋದು ಒಂದು ಪೊದುವಾದ ಒಂದು ಮಾತೈತಿ ಅಯ್ಯರ. ಆದ್ರೆ ನಂಗೆ ಸೈರಂ ಅವಕ ಹುಟ್ಟಿದ ಎಡೆಯೋಗಿ ಈ ಎಡೆ ಡೆವಲಪ್ ಮಾಡಿ ಇದನ್ನ ಒಂದು ಆಧಾರವಾಗಿ ಬೀತು ಮಾಡೋದು ಮಾಡೋನೆ ಒಂದ್ಮೇಲೆ ಪಾರಾಟಬೇಕಾದ ವಿಷಯ ಎಂಬುದಕ್ಕೆ ಏ ವಿಧವಾದ ಸಂದೇಹ ಇಲ್ಲ. ಶಂಕರಾಚಾರ್ಯವಕ ಒಂದು ಎಡೆಯೋಗಿ ಅಯ್ಯರ ಸೌಂದರ್ಯ ಲಹರಿ ಎಂಬುದು ಒಂದು ಜ್ಞಾನದ ಬೊಕ್ಕಿಷಂ ಎಂದು ಏನು ಸೌಂದರ್ಯಂ ಎಂದ್ರೆ ಪಸುಂದು ಅರ್ಥ ಪರ್ಸನಾಲಿಟಿ ಪಸುಂದು ಒಂದು ಏನವಿಲ್ಲ ಅದು ಅವನಗ ಹುಟ್ಟು ಒಂದು ಏನವಿಲ್ಲ. ಆ ಸೌಂದರ್ಯಂ ಅಡಗದೋಗ ಲಹಿರಿ ಎಂದ್ರೆ ಲಯಿಪದು ಅಮ್ಮನುಡಿಯ ಪಸುಂದದೋಗ ನಂಗೆ ಮೂಗುವುದು ಅಂತ ಸೌಂದರ್ಯ ಲಹರಿ ಎಂದೇನು. ಆ ಸೌಂದರ್ಯ ಲಹರಿ ಎಂದು ಆಗಬೇಕಾದ ಜ್ಞಾನದ ಬೊಕ್ಕಿಸದೋಗ ಶಂಕರಾಚಾರ್ಯರೊಕ್ಕ ಸಾಕ್ಷಾತ್ ಶಿವಬೆರುಮಾನುಡಿಯ ಅಂಶವಾಗಿ ಬಂದವಕ್ಕ ನಂಗೆ ಹಿಂದೂ ಸನಾತನ ಧರ್ಮದೋಗೆ ಅರಿಯಾಮಿಯೋಗೆ 72 ಮದವು ಮೇಲೆ ಅಟ್ಟು ಪ್ರಚನೆ ಇಂದರ್ಥ 72 ಮೇಲೆ. ಆಗ ಮಾಣಿಕೋಸರದ ನೇಗಿರು ಸಮಯವಾದಿಗಳ ತತ್ವ ಮದಂಗಳೇ ಅಮೈವದಾಗ ಅರಟ್ಯಂ ಅಲೈಂದನರೆಂದು ಹೇಗ ಎಲ್ಲಾ ಬಂದು ಉಣ್ಮೆ ಅರಿಯಾದ ಅರ್ಥಮಾಕೊಂದು ಪ್ರಚನೆ ಮಾಡಿಟ್ಟಿಬ್ಬನೆ ಶಂಕರಾಚಾರ್ಯ ಎಂಬಕ್ಕ ಅವಕ ಅವತಾರ ಮಾಡಿ ಅವಕ ನಮ್ಮಂದು ಷಟ್ಪದಂ ಎಂದೇ ಆಗಬೇಕಾದ ಷಟ್ಮದ ಸಾಬಕಾಚಾರ್ಯ ನಮಂದೆಗಿ ತನಗ ನಾಮವೇ ಆಡದೆ ಅಪ್ಪೇರ್ಪಟ್ಟ ಧರ್ಮವ ನಿಂಗ ದಾರು ಕುಶಪ ಆಗಬೇಡಿಂದೇಗಿ ಷಟ್ಮದಂ ಎಂದಾಗಬೇಕಾದ ಶೈವಂ ವೈಷ್ಣವಂ ಸಾಕ್ತಂ ಕಾಣಾಪತ್ಯಂ ಕೌಮಾರಂ ಸೌರಂ ಎಂದಾಗಬೇಕಾದ ಯಾರು ನಗಗ ಪೋದು ಯಾರು ತೋಗೆ ನಂಗೆ ವಳಿಪಾಡು ಮಾಡಲ ಘನ ಎಂದೇಗಿ ಶಂಕರಾಚಾರ್ಯ ತಿಳಿಯು ತನ್ನ ಹಿಂದಾಡುತ್ತ ಹಿಂದೂ ಸನಾತನ ಧರ್ಮದೋಗೆ ಒಂದು ವಿಷಿಪೂರ್ಣ ಬಂದ ಅಂದಿಗೆ ಪೊದುವಾಯಿತಿ ಏನಂದ ನಂಗಡಿ ಹಿಂದೂ ಸನಾತನ ಧರ್ಮದೋಗೆ ವ್ಯಾಸರ್ ಎಂಬವಕ ಮುಖ್ಯವಾದ ಒಂದು ಎಡೆ ಬೇದವ ತೋತು ತಂದವಕ ಎಡೆಯೋಗ ಎರಡಾವದು ಬಂದು ಶಂಕರಾಚಾರ್ಯವಕ ತಿಳಿವು ಮಾಡಿ ತಂದವಕ ಅವಕ ತಂದ ನಗ ಅಪರ ಮುಖ್ಯ. ಅಡತದಾಗಿ ನಂಗ ನೋಡೋನೆ ಎನ್ನುಡಿಯ ಒಂದು ಕುನ್ನ ಅರಿವುಗ ವಿವೇಕನಂದ್ರು ವಿವೇಕನಂದ್ರು ಬಂದು ಒಲಗ ಬಂದು ಅಂದ ಅಮೆರಿಕಾದ ನಡವ ಆ ಒಲಗ ಮದ ಮಾನಾಡು ಎಂಬ ಎಡೆಗ ನಂಗ ಸಾರ್ಭ ಆಗಿ ಸನಾತನ ಧರ್ಮ ಸಾರ್ಭ ಹೋಗಿ ಅಲ್ಲಿ ಅದನ್ನು ಮಾತಾಡಲು ಇದ್ದಿದ್ದಲೆ ಇಂದು ಈಸುದುರ್ಗ ಇಂಡಿಯಾದ ಹೋಗಿಯೋ ಮಟ್ಟ ರೆಡಿ ಹೋಗಿಯೋ ಹಿಂದೂ ಮದ ಈಸ್ಗಟ್ರ ನನಗೆ ಹೇಳ್ಬೋದು ಮುಡಿಯಾದ ಒಂದು ಕಾಲಘಟ್ಟ ಏನ ಅಪ್ಪೇರ್ಪಟ್ಟ ಸೂರ್ಯನಲ್ಲಿ ಹೋಗ ಅಮೆರಿಕಾದ ಹೋಗ ಎಲ್ಲ ನಮ್ಗೆ ಏನ ನೆನಚಿಂಡಿದ್ರದಲ್ಲೇ ಈ ಹಿಂದೂ ಮದ ಎಂಬುದು ಕಲ್ಲವು ಮಣ್ಣವು ಪೇಯವು ಪಿಸಾಸಿ ವಳಿಪಾಡು ಮಾಡುವ ಒಂದು ಧರ್ಮ ಎಂದು ಏಸ ಮೋಸವಾಗಿ ನೆನೆಚುವುದು ಮಾಡಿದ್ರು ಆಸ ಮೋಸವಾಗಿ ನೆನೆಚಿದ್ರು. ಆ ನೆನಪ ಒಂದು ತವಿಡು ಕೊಡೋದಾಗಿ ತಮಿಳು ದೇಗಿರ ಅಕ್ಕಮಾಕ ಮಾಡಿದಲೆ ಸ್ವಾಮಿ ವಿವೇಕಾನಂದರವಕ. ಆ ವಿವೇಕಾನಂದರವಕರುಡಿಯ ಆ ಮಾತು ಆ ಕೊಲಂಬಸ್ ಎಂಬ ಆ ಹಾಲ್ದೋಗೆ ಕಿಟ್ಟತಟ್ಟ 2000 ಜನಗೂ ತನ್ನ ಮಾತು ಅದಾವುದು ಒಳಗ ಮದ ಮಾರಾಡು ಕುಡಿದುಕೊಂಡಿದ್ದಾರೆ. ವಿವೇಕಾನಂದರ ಎದ್ದು ಮಾತಾಡ್ಯಾರ ಎದ್ದು ಮಾತಾಡೋಣ ಅವಕ್ಕೆ ಇದ ಮಾತು ಹಿಂದೂ ಧರ್ಮ ಅಂಬುದಲ್ಲ ಒಲಗ ಸಮಾಧಾನ ಧರ್ಮ ಎಲ್ಲಾ ಮದವೂ ಅವ್ಯ ಇಬ್ಬ ತಾಯಿ ಮದವಾದ ಆ ಹಿಂದೂ ಮದ ಸಾರ್ಭಯ ಬಂದಿದೆ ಎಂಬ ಒಂದು ಮಾತು ಹೇಗೋನೆ ಅಮೆರಿಕಾ ದೇಶ ಅನ್ನಘಟ್ಟ ಬಂದು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತ ಇಂಗ್ಲಿಷ್ ಎಲ್ಲ ಆಡುವ ಮಾತು ನಂಗ ಭಾರತ ತಾಯಿಯುಡಿಯ
ಮರಿಯೋಗ ಬಂದು ತವಪುದಲ್ವನಾಯಿ ಬಂದು ಅವಧಾರ ಮಾಡಿದ ವೀರ ತುರವಿ ಸ್ವಾಮಿ ವಿವೇಂದ್ರವಕ್ಕ ಆಡಿದ ಒಂದೇ ಒಂದು ಮಾತು, ಅಮೆರಿಕ ದೇಶದ ಇಬ್ಬ ಎನ್ನ ಸಹೋದರ ಸಹೋದರಿಗಳೇ ನೀಗಿದ ಒಂದೇ ಒಂದು ಮಾತು ಆಸಗಳ ಮನಸ್ಸು ಅದು ಕೊಳ್ಳೆ ಹೋದಕ್ಕ ತನಗೇನ ಟೈಮ್ ಕೊಟ್ಟರೋ ಆ ಟೈಮೇ ಮುಡಿದ್ಬಿಟ್ಟ, ಕೈ ತಟ್ಟಿ ಮುಡಿಸೋ ಟೈಮ್ ಮುಡಿದ್ಬಿಟ್ಟ, ಹಂಗಾಡಿ ಎಕ್ಸ್ಟ್ರಾ ಟೈಮ್ ಕೊಡೋಣ. ವಿವೇಂದ್ರ ಆಡಿದ ಮಾತು ಆ ಸಿಕಾಕೋ ಮಾನಾಡೋದೋಗೆ ಹಿಂದಿಯಾ ಎಂಬುದು ಏನಾ ಎಂಬುದನ್ನ ಅಲ್ಲಿ ನೆಲೆ ನಾಟಿದ ಒಂದು ಪೆರುಮೆ ವಿವೇಕಾನಂದರು. ಅದು ನಂಗೆ ಇಲ್ಲೇ ಅಲ್ಲಿ ಯಾವಾಗ ಮುಡಿಯ ಅದೇ ಮಾಕೆ ಇನ್ನೆ ಜನದೊಗೆ ನಂಗ ನವೀನ್ ಸಾಯಿರಮ್ಮ ಅಂತ ನೀಲಗಿರಿ ಮಣ್ಣದೊಗೆ ಮಹಿಮೆ ಪಡ್ತೋದು ಎಂಬುದಾಗಿ ಸ್ವಾಮಿಯುಡಿಯ ಸಂಕಲ್ಪದೊಗೆ ಎಲ್ಲಿ ಎಲ್ಲಿಗೆ ಏ ಜಮ್ ಏನನ್ನ ನಡವೋದು ಅದನ್ನ ನಡಚೋದು ಎಂಬುದಾಗಿ ಬಂದಿ ಬನ್ನೆ ಉಣ್ಮೇಲೆ ನಂಗ ಪೆರುಮೆ ಪಡೋದು ಪಾರಾಟ ಬೇಕಾದು ಅದಾವುದು ಜಾತಿ ಮೊದಲ ಒಂದಿಲ್ಲ ವಿಷಯ. ಬಟ್ ನಂಗಾಗ ಏನಂದ್ರೆ ನಂಗ ಕೊಲದಾಗ ಬಂದ ಒಬ್ಬ ಇಬ್ಬೇರು ಪಟ್ಟ ಒಂದು ಕಾರ್ಯ ಮಾಡ್ಯಾರ ಅಂದ್ರೆ ನಮ್ಗೆ ಕೊಲಗವೇ ಒಂದು ಪೆರುಮೆ ಇದೆಯಾ. ಅದು ನನ್ನ ನಿಶ್ಚಯವಾಗಿ ನೆನಪು ನೋಡಬೇಕಾದ ಒಂದು ಕಷ್ಟ. ಆ ಸೌಂದರ್ಯ ಲಗರಿಯೋಗೆ ಶಂಕರಾಚಾರ್ಯರು ಕೇಗಿಯರ ಅಮ್ಮ ಪರಾಶಕ್ತಿ ನಿನ್ನ ಶಿವ ಪೆರುಮಾನ್ ನಾರಾಯಣ ಮೂರ್ತಿ ಬ್ರಹ್ಮದೇವ ರುದ್ರ ಭಗವಾನ್ ಮಹೇಶ್ವರನ್ ಸದಾಶಿವನ್ ಇಂದ್ರ ಭಗವಾನ್ ಚಂದ್ರ ಭಗವಾನ್ ಅಗ್ನಿ ಭಗವಾನ್ ವರುಣ ಭಗವಾನ್ ದೇವಾದಿ ದೇವರ್ಗೆ ಎಲ್ಲಾ ನಿನ್ನ ಬಂದು ವೇಂಡಿಯರ ಏನಾಗ ಅಂದು ಹೆಂಗ ಸತ್ಯತ ಸತ್ಯತ ಮುಕ್ತಿಯತ ಅಂದೇಗಿ ದೇವರೆಲ್ಲ ವೇಂಡಿಯರ ದೇವರೆಲ್ಲ ವೇಂಡುವ ನಿನ್ನ ನಾ ವೇಂಡೋದು ಎಂಬುದಾಗಿದ್ಲ ಪೂರ್ವೀಗ ಪುಣ್ಯ ಇಲ್ಲದ ಅಮ್ಮ ನಿನ್ನ ನಾ ಎತ್ತ ವೇಂಡೋದು ಮಾಡವರ ಎಂದಿಗೆ ಶಂಕರಾಚಾರ್ಯ ಸ್ವಾಮಿಯು ಕೇಳ್ತಾರೆ. ಹಾಗೇನಂದ್ರೆ ಪೂರ್ವೀಗ ಪುಣ್ಯ ಇಲ್ಲದಲೇ ಅಮ್ಮನ ವೇಂಡೋದು ಮುಡಿಯ ಎಂಬುದು ಮುಖ್ಯವಾದ ಮಾತು ಅಂತ ಅಭಿರಾಮ್ ಪಟ್ಟ ರೇಯ್ಯರ ಕಣ್ಣಿಯದು ಉನ್ ಪುಗಳ್ ಕರ್ಪದ ಉನ್ ನಾಮಂ ಕಸಿಂದು ಉರುಗಿ ಭಕ್ತಿ ಪಣ್ಣಿರು ಉನ್ನಿರು ಪದಾಂ ಭುಯತ್ತಿರ್ ಪಗಲ್ ಇರವ ನಣ್ಣಿಯದು ಉನ್ನೈ ನಯಂದೋರ್ ಅವಿಯತ್ತೆ ನಾನ್ ಮುನ್ ಸೈದ ಪುಣ್ಯಂ ಏದಿಯ ನಮ್ಮೆ ಪುದು ಎಳಿಯಂ ಪುತ್ತವಳೆಯಂದು ಇದಮ್ಮ ಅಪೇರ್ಪಟ್ಟ ಅಭಿರಾಮಿಯಿಂದ ಆಗಬೇಕಾದ ನಿನ್ನ ನಿನ್ನುಡಿಯ ನಾಮವನ್ನ ಹೇಗೋದು ಎಂಬುದ ಮುನ್ಸೈದ ಪುಣ್ಯಂ ಏದು ಎನ್ನ ಮೇಂದೆ ಇದೆ. ನಾವು ಹೋದ ಜನ್ಮದೊಗೆ ಏನೋ ಪುಣ್ಯ ಮಾಡಿದೆ ಅರಿಯಮ್ಮ ಈ ಪುಣ್ಯ ಈ ಜನ್ಮದೊಗೆ ನಿನ್ನ ನಾಮವ ಹೇಗೆ ನಾ ಭಕ್ತನಾಪ ಒಂದು ಸಂದರ್ಭ ಸಿಕ್ಕಿಡದೆ ಅಂದ್ರೆ ಪೂರ್ವೀಗ ಜನ್ಮ ಎಂದು ಆಗಬೇಕಾದ ಮುಖ್ಯವಾದ ಒಂದು ಅದೇ ಮಾಕೆ ಮಾಣಿಕೋಸರಿಯ ನಾನೇಯೋ ತವಂ ಸೇದೆ ಶಿವಾಯ ನಮಯನ ಪೆಟ್ಟೇನಿದೆ. ಏನೋ ಪುಣ್ಯ ಮಾಡಿದನ ಅರಿಯಂ ಮೊದ ಅದಾದ ಮಂತ್ರಿಯ ಇದ್ದ ಪಾಂಡಿ ದೇಶ ರಾಜಗ ನಂಬಿಕುಳ್ಳ ಮಂದಿರಿಯ ಇದ್ದ ಅಪೇರ್ಪಟ್ಟ ಮಾಣಿಕವಾಸಗ ನಾ ಏನ ಪುಣ್ಯ ಮಾಡಿದ್ರೆ ಮಂದಿರಿಯ ಇದ್ದೆ ಅಂದಿಗಿತ ಹೇಗಲೆ ನಾನೇ ತವಂ ಸೇದನ್ ಶಿವಾಯ ನಮ ಏನ ಪೆಟ್ಟಾರ ಇದ್ದ ಶಿವಪೆರುಮಾನುಡಿಯ ನಾಮವ ಹೇಗೋದಗ ನಿನ್ನುಡಿಯ ಅರುಳುಗ ನಾ ಪಾತ್ರ ಹಾಕೋದಗ ನಾ ಏನೋ ಪುಣ್ಯ ಮಾಡಿದನರಿಯೋ ಎಂದು ಹೇಗಿ ಮಾಣಿಕವಾಸರ್ ಅಂದಿರ ಅದ್ಭುತವಾಗಿ ತಿರುಮಂದರದೋಗೆ ತಿರುಮೂಲ ಎಂಬಕ್ಕೆ ಅದ್ಭುತವಾಗಿ ಹೀಗಿರ ಪೊದುವಾಗಿ ಕೊಲಹಾಯಿದ ರೀತಿಯೋಗ ನಂಗೆ ಒಂದು ಹಣ ವಸತಿ ಇಲ್ಲ ಏಳೆಯಾಗಿದ್ದು ಒಂದು ಕಲ್ವಿ ಕಪ್ಪಿಲೆ ನಂಗೆ ಒಂದು ಕಲ್ವಿ ಇಲ್ಲದೆ ಆಗಿದ್ದು ಒಂದು ಹುಟ್ಟು ಇಲ್ಲ ಒಂದು ಹುಟ್ಟುಗ ಏನಿರ ಮರಿ ಏನೋ ಅದು ಮಾತಾಡದೆ ಇದೆಲ್ಲ ಅಟ್ಟಲೇ ನಂಗ ಬಂದು ಪಾಪ ಮಾಡಿದವಕರ ಅರಿಯೋ ಎಂಬುದು ನಂಗೆಲ್ಲ ಹುಡಿ ಒಂದು ಕಣಿಪು ಅದು ತಪ್ಪಟ್ಲಿ ಸರಿಯಾಡ ಹಾಕು ಆಗ ಹಣಗಾರ ನೋಡಿ ನಂಗ ಅಮ್ಮ ಪುಣ್ಯ ಮಾಡಿದ್ರೆ ಏನು ಒಂದು ಒಳ್ಳೆಯ ಕತಿಮಾವಕ ನೋಡಿ ಅಮ್ಮ ಪುಣ್ಯ ಮಾಡಿದ್ರೆ ಏನು ಅದ್ರ ಮಕ್ಕಳು ಒಂದೊಂದು ವಿಷಯವೂ ಏನು ಆದ್ರೆ ತಿರುಮೂಲ ನಂಗ ಮಾಕಿ ಭಕ್ತರ್ಗ ಪಶುಮರ ತಾಣಿ ಅರೆಂದಾರ ಪುರಂದಿಗೆ ಒಂದು ಮಾತು ಹೇಗಿದ ಅದೆಲ್ಲಾವ ಬೀತು ನೀವು ಪುಣ್ಯ ಮಾಡಿದ್ಯಾ ಪಾಪ ಪಡೆಯ ನೋಡಬೇಡ ನಿನ್ನ ಬೇಯೋಗ ಶಿವನಾಮ ಹೇಗಿರಿಯ ನೀವು ಪುಣ್ಯ ಮಾಡಿದ್ಮ ನಿನ್ನ ಬೇಯೋಗ ರಾಮನಾಮ ಹೇಗಿರಿಯ ನೀವು ಪುಣ್ಯ ಮಾಡಿದಮ್ಮ ಅಮ್ಮ ನೀವು ಕೊರ್ಚಿರಿಯ ಪುಣ್ಯ ಮಾಡಿದ ಶಿವ ಶಿವ ಎಂಗಿಲ ತೀವನೆ ಆಳ ಮುಡಿಸಿದ್ದ ಶಿವಾಂಬ ನಾಮವ ದಾರ ಬೇಯೋಗ ಹೇಗೋದಿಲ್ಲಯೋ ನಿಂಗೆ ಅರದು ಬಿಡೋದು ನಂಗೆ ಅರದು ಬಿಡೋದು ದಾರ ದೇವರ ನಾಮ ಹೇಗೋದಿಲ್ಲಯೋ ಕಾರಣ ಏನವೋ ಹೇಗಾಕು ಅಲ್ಲ ಉಣ್ಮೆ ಏನಂದ್ರೆ ಆ ಭಾಗ್ಯ ಇಲ್ಲ ಅದನ್ನ ಹೇಳಿಲ್ಲ ಶಿವ ಶಿವ ಎಂದಿಡ ತೀವಿನೆ ಮಾಡುಂ ಆ ಶಿವ ಶಿವ ಎಂಬ ನಾಮವ ಹೇಗ 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 ನಂಗುಡಿಯ ಕಷ್ಟ ಎಲ್ಲ ತೀರ್ರ ಶಿವ ಶಿವ ಎಂದಿಡ ಶಿವಕರಿತಾನೆ ಆ ಶಿವನುಡಿ ನಾಮ ಹೇಗ 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 ನಂಗೆ ಶಿವಂಸಾರಿಯೇ ಹೋಗಿ ಸೇದೋಣೋ ಅದು ನಂಗೆ ಏನ ಬೇಕು ಪೂರ್ವೀಗ ಪುಣ್ಯ ಬೇಕು ಪೂರ್ವೀಗ ಪುಣ್ಯ ಬೇಕು ಅಂದ್ರೆ ಎತ್ತ ಅದು ಸಿಕ್ಕಿರಮ್ಮ ನಂಗೆ ವಾಸನೆ ಮಾಡೋದು ಇಲ್ಲಿಯಾ ತಮಿದ ಒಂದು ವಾರ್ತೆ ಇದೆಯರ
ஆழ அமுக்கி முகக்கினும் ஆழ் கடலின் நாடி முகவாது நானாழி தோழி தக்க கணவனும் நிதியும் நேர்படினும் தத்தம் விதியின் பலனே பலன் என்று அற்புதமாக தமிழ் ஒன்றோ வார்த்தைத்தி ஏன் ஹேகிறான் நக ஒன்று லிட்டரு அடுவா ஒன்று உடமையடத கே அள்ளத அள்ள ஓடிண்டடத நக நீர் முகதையர் எத்தினோம் நீ ஏசகத்த அமைக்கி அமைக்கி முகதலியோ கடைசி ஏசகத்திந்தரா ஒன்று லிட்டரு நீர் தான் சிக்கிற ஏக்கல நமக்கு உடம்பு ஒன்று லிட்டரு தான் அள்ள ஓயிண்டடத அது அள்ள உடைய குறையல்ல நங்க பித்துவ பாத்திர உடைய அளவு ஆசகத்தா நாழி முகவாது நானாழி தக்க கணவனும் நிதியும் நேர்படினும் தத்தம் விதியின் பலனே பலன் ஒன் ஹெண்ணு ஒள்ளி எடக மது ஹொய்தரே செல்வாக்குள்ள எடக மது ஹொய்தரே ஆக எண்ணுக்கு போதுதானே அது கூட நேனபேக்கு ஆலையோ ஹெண்ணுடைய பர ஒள்ளங்கட்டலத்தான் அல்லி ஒள்ளங்கி போதும் என்னுடைய பல சரியில்லாததுல ஆ வசதியோ மற்றும் ஏதோ வந்து உனக்கு தக்க நிதியும் கணவனும் நேர்படினும் தத்தம் விதியின் பலனே பலன் என்ற அவக்காவுக்கான ஏன பரது பித்தடையோ ஆ பரமாக்கத்தை நடந்தான் தேகி தமிழ் வேதமே தீர இது நோத்தான் மகாபாரதோக மார்க்கண்டேய மகரிஷி வந்து பாஞ்சாலி சாரி ஐயரையும் மாத்த தமிழ் இத வார்த்தை ஐயரா ஏக்கந்தே பாஞ்சாலி தேவி என்பது நாங்க மகாபாரதம் அக்னியில பிரவேசம் அதோக்க சாதாரண யோனியில அக்னியில பிரவேசம் அதோக்க கிட்டத்தட்ட 5 கிலோமீட்டர் அளவு சுற்றளவுக செண்பக ஹூ வாசனை பண்ண தன் உடம்பு வந்தராம அப்பேற்பட்ட தெய்வீக பிறவி 1 கண்டல்ல 5 கண்டன மதுவம் அடித ஆ 5 கண்டனும் சாதாரண இல்ல தர்மமே உருவாத தர்மசேனம் புஜபல பராக்கிரமசாலி பீமசேனா அர்ஜுனான் எகிலே தேவரெல்லாம் ஒருக்கர் கும்பிட்டாரா அப்பேற்பட்ட அர்ஜுனா சாஸ்திர எசரித்திதா சகாதேவன் இந்த நகுல இவக்காயிரா மதுமடிய கூட காடு ஓகி 12 வருஷம் வனவாசம் ஆடுது வந்து அட்டுட்டுகா அதுவந்த மார்க்கண்ட மகிழ்ச்சி எய்தா அது நின்ற ஏன விதியின் இங்கே அடதையும் ஆ விதிப்படி நடதலாம் தேகி தர்ம எத்தி ஹேவோனே ஆக எல்லாமே விதி 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 ஹேகிண்டிதல நாங்க எத்த ஒழித்து முடது முடதலா ಎಂಬುದು ಸಂದೇಹವು ನನಗೆ ಬಂದರ ಅದು ತನ್ನ ಲಲಿತಾ ಸಹಸ್ರ ನಮದ ಹೇಗಿರ ಪುಣ್ಯ ಚಿರವಣ ಕೀರ್ತನಾಯ ನಮ ಪುಣ್ಯವಾದ ಸರಿತಿರವ ನಂಗೆ ಕೇರ್ತಲೆ ಪುಣ್ಯವಾದ ನಾಮ ನಂಗೆ ಪಾರಾಯಣ ಮಾಡಲೆ ಅನ್ನೈ ಪರಾಶಕ್ತಿ ನಂಗ ಮೇಲೆ ಗವ ಬಂದರ ಗವ ಬಂದ ಉಡನೆ ನಂಗೆ ಅಲ್ಲಿಂದ ರೆಮಿಡಿ ತಂದಿಯಾ ಅದು ನಂಗ ಮಾಡಬೇಕಾದ ಕಾರ್ಯನ ಪುಣ್ಯವಾದ ಎನಗ ಹೋಗುವುದು ಪುಣ್ಯವಾದ ಸರಿತ್ರವ ಕೇಪುದು ಪುಣ್ಯವಾದ ನಾಮ ಸಂಕೀರ್ತನ ಪುಣ್ಯ ಚಿರವಣ ಕೀರ್ತನಾಯ ನಮ ಎಂಬುದು ಅದ್ಭುತವಾದ ಮಂದರ ಅಲ್ಲಿಯೋಗ ಬಂದರ ಅದೇ ಎಡಿಯೋಗೆ ಲಲಿತಾ ಸಹಸ್ರ ನಮ್ಮದೇ ಮುಖ್ಯವಾದ ಒಂದು ನಾಮ ಓಂ ಶ್ರೀ ಅಪರ್ಣಾಯೈ ನಮ ಒಂದು ಮಂದರ ಬಂದರ ಕಿಟ್ಟತಟ್ಟ 200 ಚಿಲ್ಲರದೊಳಗೆ ಅಪರ್ಣಾಯ ನಮ ಅಂತ ಬಂದರ ಅಪರ್ಣಾಯೈ ನಮ ಎಂದನೆ ಯಾರುಕ್ಕೂ ಕಡನ್ ಪಡಾದವಳ ಅನ್ನೈ ಪರಾಶಕ್ತಿ ದಾರು ಕಡನ್ ಬೀಪುದಿಲ್ಲ ನಮ್ಗೆ ಒಂದು ಕಡನ್ ಈಸಿನೋ ಕೊಡೋನೆ ಗಟ್ಟ ನಂಗೆ ಕಡನ್ ಕಾರರು ಎಂದು ನಂಗೆ ಕೊಟ್ಟನೋ ಅಂತ ನಂಗೆ ಕಡನ್ ಇಲ್ಲ ಎಂದು ಹೇಗಾಕು ಅದೇ ಮಕ್ಕ ಅನ್ನೈ ಪರಾಶಕ್ತಿ ಏನು ಮಾಡಿ ಎಂಬ ನಂಗೆ ಮಾಡುವ ಆ ಪೂಜೆಯ ಪುರಸ್ಕಾರ ಎಲ್ಲ ಎತ್ತಿಟ್ಟು ಬೀಯಾನ ಆಗವೇ ತಂದುಬಿಟ್ಟಿಯಾ ತಾ ಬೀಪದೇ ಇಲ್ಲ ಅದನ್ನಿಂದ ಅಪ್ಪೇರ್ಪಟ್ಟ ಪುಣ್ಯವಾದ ಆ ಸರಿತಿರು ಅಮ್ಮನುಡಿ ಸರಿತಿರುವ ನಂಗೆ ಕೇಪುದು ನವರಾತ್ರಿ ಯೋಗೆ ನಂಗೆ ಪೂಜೆ ಮಾಡೋದು ಅದೆಲ್ಲ ಅಮ್ಮ ಎತ್ತಿಯ ಎತ್ತಿ ನಂಗದ ತಂದುಬಿಟ್ಟಿಯಾ ಅದು ನಂಗೆ ಏನ್ ಬಿಡುದು ಪುಣ್ಯವಾದ ಎಡೆಗೆ ಒಪ್ಪುದು ಪುಣ್ಯವಾದ ಸರಿತಿರು ಕೇಪುದು ಪುಣ್ಯವಾದ ನಾಮ ನಂಗೆ ಹೇಗಿಲ್ಲದ ಲಲಿತಾ ಸಹಸ್ರ ಹೊರತು ಪಾರಾಯಣೆ ಮಾಡಿದ್ರು ಉಣ್ಮೇಲೆ ನಾ ಪೆರುಮೆ ಪಟ್ಟೆ ಇಲ್ಲ ನಂಗ ಅಮ್ಮಿಯೋಕ ಆಸಗ ಫಾಸ್ಟ್ ಆಸಗ ಪಿಳೆ ಇಲ್ಲಾದೆ ಅಥವಾ ಪಾಡಿ ಅಂದ್ರೆ ಉಣ್ಮೆ ಪಾರಾಟ ಬೇಕು ಉಣ್ಮೆ ಹಾರೂರ್ ಪಾಡಿಯರ ಬ್ರಾಹ್ಮಣೇಶ್ ಪಾಡಿಯರ ಅದು ನನಗೆ ಯಾವ ಪಿರಪು ಅವಕ್ಕೆ ಅದ ಮಾತು ತಡದ ಅಲ್ಲ ನಂಗದು ಹುಟ್ಟಿದವಕ್ಕ ಈತ ಮಾತು ಪಾಡುದ್ರೆ ಉಣ್ಮೇಲೆ ಪಾರಾಟ ಅದೋಗೆ ಅವಕ್ಕೆ ಹೇಗವಾದೋ ಆ ಪುಣ್ಯವಾದ ಸರಿತ್ರ ಕೇಪು ಮಾಡಿ ವಿಶೇಷವಾದ ಎಂದು ಆ ಬೇರ್ಪಟ್ಟ ಅನ್ನೇ ಪರಾಶಕ್ತಿ ಆದಿ ಪರಾಶಕ್ತಿ ಲೋಕಲ್ಲಾದ ಮಾಧವ ಇಬ್ಬ ಅನ್ನೇ ಪರಾಶಕ್ತಿ ಅವಕ್ಕೆ ಏನ ಮಾಡಿಯಾರ ಒಲಗದೋಗೆ ನಂಗೆ ಇಬ್ಬನೆ ಈ ಒಲಗವೇ ಇಲ್ಲಪ್ಪನೆ ಪರಾಶಕ್ತಿ ಪರಾ ಎಂದಲ ವ್ಯಾಪಿತಿರ್ಕಿಂಡ್ರ ಮೇಲಾಗ ಇರ್ಕಂಡ್ರ ಮೇಲೆ ಇಬ್ಬ ಒಂದು ಶಕ್ತಿ ಅದು ಹೆಸರು ಇಲ್ಲ ಗುಣವೂ ಇಲ್ಲ ಒಂದೂ ಇಲ್ಲ ಅದನ್ನ ಆಣ್ಪಾಲಾಯಿ ನಂಗೆ ಇವನೆ ಪರಬ್ರಹ್ಮಂ ಎಂದಾಗಿ ಆಣ್ಪಾಲ ಈಗಿನ ಪೆಣ್ಪಾಲ ಈಗನೆ
ಪರಬ್ರಹ್ಮ ಸ್ವರೂಪಿಣಿ ಎಂದಿಗೆ ಅಮ್ಮನ ಹೇಗಿನ ಅಪ್ಪೇರ್ಪಟ್ಟ ಅಮ್ಮತ್ತ ಏನ ಮಾಡಿ ಅಂದ್ರೆ ಈ ಲೋಕ ಉತ್ಪತ್ತಿ ಮಾಡೋದು ಎಂಬುದಾಗಿ ಬ್ರಹ್ಮದೇವನವು ವಿಷ್ಣು ಭಗವಾನು ರುದ್ರ ಭಗವಾನು ಮಹೇಶ್ವರನ್ ಎಂಬಕರು ಸದಾಶಿವನಿಂದ ಹೇಗಬೇಕಾದ ಐದಾವ ಅಮ್ಮ ಉತ್ಪತ್ತಿ ಮಾಡಿಯ ಐದ ಉತ್ಪತ್ತಿ ಮಾಡಿ ನಿಂಗ ಆಕಲ್ ಕಾತಲ್ ಅಡಿತಲ್ ಮರೆತಲ್ ಅರುಳರೆಂದ ಹೇಗಬೇಕಾದ ಐದು ವದ ಕೆಲಸವು ಗೀವಿ ಎಂದ ಕೆಲಸವು ಕೊಟ್ಟುಟ್ಟು ಅಪ್ಪೇರ್ಪಟ್ಟ ಪರಾಶಕ್ತಿ ತನ್ನುಡಿಯ ಸ್ವರೂಪ ಇಲ್ಲಾದೆ ತನ್ನುಡಿಯ ಅನುಗ್ರಹ ಇಲ್ಲಾದೆ ಯುವಕರಿಂದ ಐದಾವು ಕಾರ್ಯ ಮಾಡೋದು ಮುಡಿಯ ಎಂಬುದಾಗಿ ಅಮ್ಮ ಆದಿ ಪರಾಶಕ್ತಿ ತಾನೇ ಐದು ಉರುವಿತ್ತೀಯ ತಾನೇ ಐದು ದೇವಿಯಾಗಿ ಬಂದಿಯ ಸರಸ್ವತಿಯಾಗಿ ಬಂದು ಬ್ರಹ್ಮ ದೇವನ ಕೂಡ ಸೇದು ತನ್ನ ನಾಲಂಗಿಯೋಗಿ ಇದ್ದು ಈ ಪಡೆತಲ್ಲಿ ಹೇಗಬೇಕಾದ ಸೃಷ್ಟಿ ತೊಳಿಲ ಮಾಡಿಯಾರ ಅಡತ ಪಡೆಯಾಗಿ ಮಹಾಲಕ್ಷ್ಮಿ ಎಂಬ ಸ್ವರೂಪವೈತಿ ಮಹಾ ವಿಷ್ಣು ಕೂಡ ಸೇದು ಕಾತಲ್ ಎಂದು ಹೇಗಬೇಕಾದ ನಂಗೆಲ್ಲವ ಕಾಪಾತದ ಕಾರ್ಯ ಮಾಡಿಯರ ಅಡತದಾಗಿ ಪಾರ್ವತಿ ಎಂಬ ಉರುವೈತಿ ರುದ್ರ ಭಗವಾನ್ ಎಂಬ ಕೊಡತ ಸೇದು ಈ ಒಳಗವ ಅಡಿತಲ್ ಎಂಬ ಕಾರ್ಯ ಮಾಡಿಯರ ಅಡತದ ಮಹೇಶ್ವರಿ ಎಂಬ ಆ ರೂಪವೈತಿ ಮಹೇಶ್ವರನ್ ಎಂಬ ಕೂಡ ಸೇದು ಮರೈತಲ್ ಎಂಬ ತೊಳಿಲ ಮಾಡಿಯಾರ ಕಡೇಸಿ ಹೋಗಿ ಮನೋನ್ಮಣಿ ಎಂದು ಹೇಗಬೇಕಾದ ಆ ಉರುವೈತಿ ಸದಾಶಿವನ್ ಎಂಬ ಕೂಡ ಸೇದು ಅರುಳೆಲ್ ಎಂಬ ಕಾರ್ಯ ಮಾಡಿಯಾರ ಪಂಚಕೃತ್ಯ ಪಾರಾಯಣಾಯ ನಮ ಲಲಿತಾ ಸಹಸ್ರ ಪಂಚಕೃತ್ಯ ಪರಾಯಣ ಈ ಐದು ವಿಧ ಕೆಲಸ ಗೀದಿಟ್ಟಿದಾರೆ ಅನ್ನೇ ಪರಾಶಕ್ತಿ ಅನ್ನೇ ಪರಾಶಕ್ತಿಯುಡಿಯ ಅನುಗ್ರಹ ಇಲ್ಲಾದ ಈ ಪಂಚ ಕರ್ತಾಕಳ್ ಪಂಚ ಕೃತ್ಯವು ಮಾಡಲು ಮುಡಿಯ ಅಂತ ವೇದ ಇತಿಹಾಸ ಶಂಕರಾಚಾರ್ಯ ಇದ ಅಮ್ಮ ನೀ ಬಂದು ಶಿವ ಪೆರುಮಾನ್ ಕೂಡ ಸೇದು ಉಂಡಿಬ್ಬನೆ ಒಂದು ಉಮ್ಮೆ ಏನಂದ್ರೆ ಒಂದು ತಟ್ಟು ಒಂದು ಪಕ್ಕಳು ಒಂದು ತಟ್ಟ ನಂಗೆಂದ ನೋಡೋದು ಮುಡಿಯ ಒಂದು ತಟ್ಟು ನಟ್ಲ ಕಟ್ಟಾವಿ ಎರಡು ಪಕ್ಕ ಅಟ್ರ ಆ ಎರಡು ಪಕ್ಕ ಇತ್ತ ಮಾಕ ಒಂದು ತಟ್ಟು ಕಟ್ಟರವೋ ಅದೇ ಮಕ್ತ ಶಿವಂ ಸತ್ಯಿಂದ ಹೇಗಬೇಕಾಗ್ತ ಎರಡು ಪಕ್ಕ ಉಳ ಒಂದು ಸತ್ಯ ಅದೇ ವಿಧವಾದ ಶಿವಮಿಲಿಯ ಸತ್ಯ ಇಲ್ಲೇ ಸತ್ಯ ಇಲ್ಲಿಯನ್ ಶಿವಂ ಬೇರೆ ಎತ್ತೀರ ಎಂದಲೇ ಕೂಡ ಅನ್ನನ್ನಾದ ವಿಶೇಷ ಬಪ್ಪನೆ ಅನ್ನನ್ನಾದ ದೇವರ ಬಂದು ನಾವು ಮುಖ್ಯವಾಗಿ ಕೊಂಡಾಡೋದು ಎಂಬುದಾಗಿ ಏಹಂ ಸತ್ ವಿಭ್ರ ಬಹುದ ವದಂತಿ ಎಂದು ಬೇರೆ ಈಗ ಒಂದೇ ಪುರುಳ್ತ ಒಂದೇ ದೇವೃತ್ತ ಅನ್ನನಾದ ಕಾರ್ಯದ ಬೇಕಾಗಿ ಅನ್ನನ ಉರುವುದ ಮಾತಿ ಬಪ್ಪ ಅಂತ ನಂಗೆ ಫಲ ಅವಧಾರೈತಿನ ಆದ್ರೆ ಮೂಲವೈತಿನ ಎಲ್ಲ ಒಂದು ತಾಂದು ಹೇಗಿರ ಅತ್ತ ಮಾಕಿಬ್ಬ ಆ ಪರಾಶಕ್ತಿಯ ಪೆರುಮಿಯ ಸೌಂದರ್ಯ ಲಹರಿ ಯೋಗ ಶಂಕರಾಚಾರ್ಯ ಅಮ್ಮ ನೀ ಶಿವಂ ಎಂದು ಹೇಗಿದೆ ಮಂಗಳಕರವ ನಮ್ಮೆಂಬುದು ತಮಿಳು ಉಡಿಪ್ಪರು ಮಂಗಳಕರವ ಇಬ್ಬೋಕೆ ಶಿವ ಪೆರುಮಾನ್ ಶಿವ ಪೆರುಮಾನ್ ಮಂಗಳಕರವ ಇದ್ದಾರೆ ಎಂದರೆ ತಾವೊಟ್ಟು ಮಂಗಳಕರವಲ್ಲ ನೀ ತನ್ನ ಕೂಡ ಸೇದೂಂಡಿಬ್ಬದೆಂದ ಅವ ಮಂಗಳಕರವಾಗಿದ್ದಾರೆ ಇದು ಶಂಕರಾಚಾರ್ಯ ಈಗ ನೀ ಮಟ್ಟು ಶಿವ ಪೆರುಮಾನ್ ಕೂಡ ಸೇರಾದ ತನಿ ಇದ್ದುಬಳೆ ಸಿ ವ ಎಂ ಎಂದ್ರೆ ಶಿವ ಆ ನೀ ಇಲ್ಲ ಇವಳೆ ಆ ಸಿ ಎಂಬುದು ಕೊಂಬಿಲಾದ ಇಟ್ರ ಸಿ ಎಂಬುದು ಕೊಂಬಿಲಾದಲ್ಲಿ ಏನ್ಬಿಟ್ರದು ಸವಮ ಇಟ್ರ ಹಾಗೆ ಶಿವ ಪೆರುಮಾನದೆ ಮಂಗಳಕರ ಪಡ್ತೀನಿ ಬದಾರ ಅಂದ್ರೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾತಿಗೆ ಸರಣ್ಯ ತ್ರಯಂಬಗೆ ಗೌರಿ ನಾರಾಯಣಿ ನಮೋಸ್ತುವೆ ಸೃಷ್ಟಿ ತಿಥಿ ವಿನಾಶಾನಂ ಶಕ್ತಿ ಪೂಜೆ ಸನಾತನೆ ಗುಣಾಚರಿಯ ಗುಣಮೇ ನಾರಾಯಣಿ ನಮೋಸ್ತುದೆ ಶರಣಾಗದ ದೀನಾರ್ಥ ಪರಿದ್ರಾಣ ಪರಾಯಣಿ ಸರ್ವಸ್ಯಾರ್ಥ್ಯಾರೇ ದೇವಿ ನಾರಾಯಣಿ ನಮೋಸ್ತುದೆ ಅಪ್ಪೇರ್ಪಟ್ಟ ಶಕ್ತಿ ಆರು ಕೋಡಿ ಶಕ್ತಿಯಾಗಿದ್ದವೆಂಬುದು ವೇದೈತಿಯರ ಆದಿಶಕ್ತಿ ಪರಾಶಕ್ತಿ ವಿಷ್ಣು ಶಕ್ತಿ ಬ್ರಹ್ಮಶಕ್ತಿ ವಿಷ್ಣು ಶಕ್ತಿ ಶಿವಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮಿಂಚಾರ ಶಕ್ತಿ ಗಾಂಧಶಕ್ತಿ ಹೇಗಿಂಡೇ ಒಂದು ಆರು ಕೋಟಿ ಶಕ್ತಿ ಒಳಗೊದಾಡದೆ ಈ ಆರು ಕೋಟಿ ಶಕ್ತಿ ಎಲ್ಲ ಅಧಿಪತಿ ಆಗಿ ಬಂತ ಆದಿಪರಾಶಕ್ತಿ ಆ ಆದಿಪರಾಶಕ್ತಿ ಅಂತ ಇಂದು ಒಂಬತ್ತು ಎಟ್ಟಾವ ಜನದಲ್ಲೇ ನಂಗೆ ಇಲ್ಲಿ ಪೂಜೆ ಮಾಡೋ ಅಂದ್ರೆ ನಂಗೆಲ್ಲ ಪೂರ್ವಿದ ಕೊಟ್ಟು ಬೀತಿಬೋದು ಎಂಬುದಾಗ ಏ ವಿಧವಾದ ಸಂದೇಹ ಇಲ್ಲ ಆ ಪರಾಶಕ್ತಿ ತ ಶಿವ ಪೆರುಮಾನಿಗ ಅವುಯಾಯೂ ಇದ್ದವೆ ಶಿವ ಪೆರುಮಾನ ಎಂಡ್ರಾಯೂ ಇದ್ದವೆ ವೇದ ಅದ್ಭುತವಾಗಿ ಹೇಗಿರ ಅಭಿರಾಮ ಪಟ್ಟರ ಹೇಗಿರ ನಂಗೆ ಹೇಗಿಲ್ಲ ಅಭಿರಾಮಿ ಪಟ್ಟ ಅಭಿರಾಮಿಯ ಅರುಳ ಈಸಿದ ಒಕ್ಕ ಮುಟ್ಟು ಜನವು ಉಂಡವ ಮಾಡಿ ತೋರಿಸಿದ ಒಕ್ಕ ಸಾಧಾರಣ ವಿಷಯ ಅಲ್ಲ ಏಸದ ಬಲ್ಲರ್ಸ್ ದೇಶ ಎಲ್ಲ ಒಂದು ಸೇದಲ್ಲಿ ಕೂಡ ಅಮಾವಾಸ್ಯನ ಮುಟ್ಟು ಜನದಾಗ ಬಾನುಕ ತಿಂಗು ಬಪ್ಪದು ಉಂಟದರವ ನಿಶ್ಚಯವಾಗಿ ಮುಡಿಯ ಸರಬೋಜಿ ಮನ್ನನ್ ತಿರುಕಡವೂರು ಎಂಬ ಎಡಗ ಬಂದಾರ ಅಭಿರಾಮಿ ಎಂದು ಹೇಗಬೇಕಾದ
ಅಮ್ಮ ಕುಡಿ ಬೇಡಗೆ ಬಂದಾರ ಬಪ್ಪನೆ ನಮಸ್ಕಾರ ಮಾಡೋದಾಗ ಬಪ್ಪನೆ ಎಲ್ಲ ಏರೆದ್ದು ನಿಂತಾರ. ಈ ಅಭಿರಾಮ್ ಪಟ್ಟವೆಂಬಕ್ಕ ಒಬ್ಬತ ಎಲ್ಲಾದ ಅದೇ ಕುಳಿದೊಂಡಿದ್ದಾನ ಅಂದ್ರೆ ತ ಬಂದು ಕಾನ್ಸಿಯಸ್ ಬಂದು ಸೂಪರ್ ಕಾನ್ಸಿಯಸ್ ಆಗಿದ್ದಾರೆ. ಅಕ್ಕ ಬಂದು ಅಮ್ಮನೊಂದಿಗೆ ಉಣರ್ಬೋದಾಗಿದ್ದಾರೆ. ದಾರ ಏನ ನಡೆದಲ್ಲಿ ಒಂದು ಅರಿಯಾದ ಇದ್ದಾರೆ. ಅತ್ತ ಮಕ್ಕನ ಈ ರಾಜಗೆ ಒಂದು ವಾಸನೆ ಎಲ್ಲ ಇದ್ರ ಮೇತ ಸಪೇ ಕುಳಿದೊಂದನೆ ಅದು ರಾಜಗ ಬಪ್ಪ ಇಯರ್ಕಿಯಾದ ಒಂದು ಗುಣಾಂದಿಯಾಗ ಹಾಕು. ಆ ಕೇತ್ರ ದಾರ ಅಂದ್ರು ಒಂದು ಪೈತ್ಯಕಾರ ಅಂದ್ರು ಅವತ್ಯ ವಾಗೋಟ್ ಮೂಲಾಸ್ಥಾನ ಹೋಗಿ ಈತ ಅಮ್ಮನ ಪ್ರಾರ್ಥನೆ ಮಾಡಿದ. ಏನೋ ಒಂದು ಉಳ್ಳು ಉಣರ್ವು ಇವನ ಪೈತ್ಯಕಾರ ಅಂತ ಹೇಳಿದ್ರು ಅಮ್ಮ ಪೈತ್ಯಕಾರಮಕ್ಕ ತೋರ್ಲಿಯ ಸಮಥಿಂಗ್ ಇಸ್ ದೇರ್. ಏನೋ ಒಂದು ಅಡದೆ ಅಂದಿ ಹೊರಾಸ್ ಬಂದ. ಹೊರಾಸ್ ಬಪ್ಪನಿಗೆ ತಾ ಧ್ಯಾನದೋಗೆ ಅಮ್ಮಡಿ ಧ್ಯಾನದಾಗಿದ್ದಾರೆ. ಅತಿ ಹೆಗಲ ತಟ್ಟಿದ ತಾತೆ ನಾ ಒಂದು ಮುಳಿಪು ಬಂದ. ಆ ಮುಳಿಪು ಬಪ್ಪನೇ ಇಂದು ಏನ ಜನ ಅಂತ ಕೇಳ್ತ. ಏನ ಜನ ಅಂಬುದು ಬಂದು ನಂಗೆ ಆದಿವಾರ ಸೋರ ಮೊದಲ ತಮಿಳು ತಿಥಿಯಿಂದ ಏನು ತಿಥಿಯಿಂದಲೇ ಇಂದು ಏಸಾವುದು ಜನ ಏನ ಜನ ಅಂತ ತಿಥಿಯಿಂದ ಏನು ಅದ ಮುಟ್ಟು ಕೈದು ಅದನ್ನಾಕು ತಿದಿ ಇಲ್ಲ ಉಣ್ಣಾವು ಕೈದು ಅದನ್ನಾಕು ತಿ ಅದಂತ ತಿಥಿಯಿಂದ ಏನು ಇಂದ್ರು ಎನ್ನ ತಿಥಿಯಿಂದ ಕೇಳ್ತ. ಕೇಪನಗೆಟ್ಟ ತಮಿಳ್ದಾಗ ಪುರ ಉಲಾಗು ಒಂದು ಈಗಿನ ಪುರ ಉಣರು ಒಂದು ಏನು ಹೊರಾಸು ಒಳಗದ ಹೋಗಿದ್ದ ಅಲ್ಲಿ ಬದಲಿ ಹೋಗೋಣ ಅಮ್ಮ ಸರ್ ಹೋಗಿಟ್ಟ ಇಂದಿನ ಕಾನ್ಸಿಯಸ್ ಕೊಟ್ಟು ಅಗ ಉಣರು ಹೋಗಿಟ್ಟ ಅಲ್ಲಿ ಒಪ್ಪನ ಅಮ್ಮ ಪರಾಸಕ್ತಿ ಎತ್ತಿದ್ವೆ ಮಿನ್ನಾಯಿರಂ ಒಂದು ಮೈಬಡಿ ಬಾಗಿ ವಿಳಂಗುಗಿಂಡ್ರ ಅನ್ನಾಳೆ ಅಂದಿ ಅಭಿರಾಮ್ ಪಟ್ಟಿದ್ರ ಒಂದು ಮಿನ್ನಲ್ ಮಿನ್ನಿಲ ಅದು ಎತ್ತೆ ಅಟ್ರವೋ ಮಿನ್ ಆಯಿರಂ ಆ ಸಾವಿರ ಮಿನ್ನಲ್ ಸೇದಲೆ ಏನೋ ಒಂದು ಬೀಸಲೋ ಆ ಬೀಸಲಾಗಿ ಅಮ್ಮ ಇದ್ದ ಮಿನ್ನಾಯಿರಂ ಒಂದು ಮೈಬಡಿವಾಗಿ ವಿಳಗಿಗಿಂಡ್ರದ ಅನ್ನಾಳ್ ಅಗಮಗೆ ಆನಂದವಲ್ಲಿ ಅರು ಮರೆಕ್ಕೂ ಮುನ್ನಾಯ್ ನಾಡು ಎಂಗುಮಾಯ್ ಮೊದಲಿ ತನ್ನೆ ಉನ್ನಾದು ಒಳ್ಳಿನೂ ಉಂಡಿನೂ ಬೇಂಡುವುದು ಒಂಡ್ರಿಲ್ಲಿ ಅದ್ಭುತವಾದ ಕರ್ತು ನಂಗೆಲ್ಲಾ ಸೇದು ನವರಾತ್ರಿ ಜನದೋಗೆ ಅಮ್ಮನ ಕೊಂಡಾಡಲಿ ಅಮ್ಮಗ ಆಗ ಒಬ್ಬದು ಒಂದಿಲ್ಲ ನಂಗೆ ಕೊಂಡಾಡೋದ ಇದ್ದಲಿಯೋ ಅಮ್ಮಗೊಂದು ಲಾಸ್ ಇಲ್ಲ ಆಲೆ ಅಮ್ಮನ ಹೆಸರ ಹೇಗೆ ನಂಗ ಕೊಂಡಾಡೋದ ನಂಗ ಪುಣ್ಯವು ಸಂಪರ್ಚಿನ ಇದುದಾ ನಂಗೆ ವಿಷಯ ಅರ್ವದು ಅಮ್ಮಗೊಂದು ಆಗೋಪಿಲ್ಲ ಉನ್ನಾದು ಒಳಿನು ಉನ್ನಿನು ವೇಂಡುವುದು ಒಂಡ್ರಿಲ್ಲಿ ಅನ್ನು ಅಪ್ಪೇರ್ ಪಟ್ಟ ಮಿನ್ನಾಯಿರವ ಇಬ್ಬ ಆ ಒಳಿ ರೂಪದಾಗ ಇಬ್ಬ ಅಮ್ಮನ ನೋಡಿಬಿಟ್ಟಾರ ಬಾನದೋಗೆ ಬೀಸಲಟ್ಲ ತಾನೆ ನಂಗೆ ತಿಂಗು ಅಂದ ಏನು ಉಣ್ಣವೇ ಅಂದ ಏನ ಇಂದು ಉಣ್ಣವೇ ಅಂದ್ಬಿಟ್ಟ ಹೆಚ್ಚುವಲ್ಲ ಅಂದ ಏನ ಮುಟ್ಟು ಜಂತ ಅಂದನ ಜನ ಇದೆಲ್ಲ ಉಂಡು ಅವನು ಪೈತ್ಯಕರ ನಿಟ್ಟುವೆ ಉಂಟು ಜನ ಉಂಟು ಉಣ್ಣವೇ ಅಂದೇನವೆ ಎಂದೇಗಿ ತನ್ನ ಅರಮನೆ ಕೊಟ್ಟಿದ್ದಾಗ ಎರಡು ವಿಷಯ ಎತ್ತಟ್ಲಳ್ಳಿ ಕಾನ್ಸೆಪ್ಟ್ ನಮ್ಮ ಬಪ್ಪದ ಇದ್ರೆ ಸಂತ ಜಾಮ ಹಾಕುದು ಬಾನದೋಗ ಹೇಗೋ ತಿಂಗು ತೋರ್ರವೋ ಆ ತಿಂಗು ತೋರೋ ಜಾಮದೋಗತ ಅಭಿರಾಮ್ ಭಟ್ಟರ ಒಕ್ಕಗ ಈ ರಾಜ ಕಟ್ಟಳಿನ ತಾ ಬಂದು ಅನ್ನ ಪರಾಶಕ್ತಿಯ ಮನಸಾರ ತಾ ವೇಂಡಿಯರ ಮನಸಾರ ವೇಂಡಿ ಅಮ್ಮ ಅನ್ನ ಪರಾಶಕ್ತಿಯೇ ಏನ ಜನ ಅಂದ ಕೇಪನೆ ನಾ ಹೊರಾಸಿದ್ದೆ ಬದಲಿ ಹೋಗೋವನೆ ನಾ ನಿನ್ನ ನೋಡಿ ನಿನ್ನ ಬೀಸಲ ನೋಡಿ ನಾ ತಿಂಗು ಅಂದ ಇಟ್ಟೆ ನೀತ ಎನ್ನ ಮಾತ ಕಾಪಾತುವುದು ಆಡಿ ಬಬ್ಬೆ ಎನ್ನ ಬೇ ಮಾತು ನಿನ್ನ ಮಾತು ನಿನ್ನ ಮಾತು ಹೊರಗದು ಹೊಂದುತ್ತಿದ್ದಾಗ ಅದು ಪೊಯ್ಯಾಗ ಕೂಡ ಅದು ನೀತ ಇದನ್ನ ನಿರ್ಗಚೋದು ಅಂತ ಕೇತ ಟೈಮ್ ಅನುಸರಿಸಿ ಮಾತಾಡೋದು ಕೇತ ಇದೇ ನಿಗಚಿತ ಇಂಡಿಯಾದೋಗೆ ಒಡನಾಡದಾಗ ಒಂದು ನಿಗಚಿ ನಡೆದರ ಒಂದೆಡಿಯೋಗೆ ಗಂಡ ಸತ್ತ ಒಂದು ಹೆಣ್ಣು ಅದ ನಂಗೆ ಹೆಣ್ಣು ಹೆಣ್ಣು ಉಡನ್ಕಟ್ಟೆ ಏರುದಲ್ಲೆಂದಿಗೆ ಮುಂದೊಂದು ಪಡಕಟ್ಟ ಗಡ್ಡ ಸತ್ತಲೇ ಕಿಚ್ಚು ಬುದ್ದು ಸಾವುದು ಒಂದು ಕಾಲಘಟ್ಟ ಆ ಎಡಿಯು ದೂವಗೆ ಬಂದಿದ್ದಾರೆ ದೂವಗ ಬಪ್ಪನೇ ಈ ಹೆಣ್ಣು ಅತಿಯ ನೋಡಿ ದೂವಿಯೋಗ ಸತ್ತರಪತಿ ವೀರ ಶಿವಾಚಿಯ ಗುರುನಾಥರ್ ಸಮರ್ಥ ರಾಮದಾಸರ್ ಎಂಬವಕ್ಕ ಅಲ್ಲಿಗೆ ಧ್ಯಾನ ಕುಡಿದುಕೊಂಡಿದ್ದಾರೆ ಹೆಣ್ಣು ಬಂದು ಹೆಣ್ಣ ಬಂದ ಅಳೆ ಉಡನ್ಕಟ್ಟಿ ಏರಿ ಸತ್ತನು ಒಂದು ಮಗನ ದರ್ಶನ ಮಟ್ಟು ಸಾವು ಸಂದರ್ಭ ಸಿಕ್ಕಿತು ಎಂದು ಹೇಗೆ ಸಮರ್ಥ ರಾಮದಾಸರು ಕಾಲು ಹೋಗಿ ಅಡ್ಡ ಬುದ್ದ ಅಡ್ಡ ಬಬ್ಬನ ಎರಡು ಕಣ್ಣೀರು ಬಂದು ಸ್ವಾಮಿಯ ಕಾಲುಗ ಒಯ್ಪಟ್ಟ ಚಿಟ್ಟಿಗ ಕುಳಿರ್ಚಿ ಆತು ಕುಯಿಲನ್ನಂಗಾತು ತಾದೇವ ಮುಳಿಚಿಟ್ಟ ಧ್ಯಾನದೋಗ ಇದ್ದ ಸಮರ್ಥ ರಾಮದಾಸ ಆತ ಮುಳಿಸಿದೊಡನೆ ಏನು ಸೋನಿಲ್ಲ ಈ ಸರ್ಕಮ್ಟೆನ್ಸ್ ಇದೆಲ್ಲ ಒಂದು ನೆನಚಲೆ ಒಂದೇ ಮಾತು ದೀರ್ಘ ಸುಮಂಗಲಿ ಭವಾಂಬ ಒಂದು ಮಾತಾಡಿಟ್ಟು ಸೋನಿಲ್ ಏನವೇ ಹೇಳದೆ ಗಂಡ ಸತ್ತು ಉಡನ್ಕಟ್ಟೆ ಇರುವ ಒಂದು ಅಲಂಗೋಲದೋಗೆ ಬಿದವಿ ಕೋಲದೋಗಿದ್ದವೆ ತನ್ನ ಉಡಿ ಸಮರ್ಥ ರಾಮಸ ಏನೇ ಇಟ್ಟ ದೀರ್ಘ ಸುಮಂಗಲಿ ಭವಂದ ಏನು ಓಂದಿಗೆ ಗೋವಂದಿಗೆ ಹತ್ತು ಕಿರ್ಚಿದ ಸಮರ್ಥಿಸು ಒಂದು ಪ್ರಲೇಖ ನಾ ಒಳ್ಳೆಯ ಮಾತಾಡಿದಾಗ ಏಕಿತ್ತು ಕಿರ್ಚಿಯ ಅಂದ ಸ್ವಾಮಿಯ ನಾ ಕೋಲವ ನೋಡು
ಗಂಡ ಸತ್ತು ಅದ ಇದ್ದಾನೆ, ಈಗ ಅಲ್ಲಿ ಕಿಚ್ಚಾಕಿರ ನಾವು ಸಾವದು ಸಾವ ಜಾಮದಗೆ ನಿನ್ನ ಕಂಡು ಒಂದು ದರ್ಶನ ಸಿಕ್ಕಿತು ಅಂದೇ ನಾ ಬಪ್ಪನೆ. ನಿಂಗೆ ಇತ್ತ ಮಾಕ್ ಒಂದು ಮಾತಾಗಿಬಿಟ್ಟು ಒಂದು ಮಹಾನುಡಿಯ ವಾರ್ತೆ ತಪ್ಪಾಗಕೂಡಾದೆ ಎಂದು ನೆನೆಚ್ಚುವನೆ. ಒಂದು ಜ್ಞಾನಿಯ ಮಗನ ಬಳಿ ಏಸಕ್ಕೆ ಒಂದು ಅಭಿಪ್ರಾಯ ಮಕ್ಕಳು ಬೀತಾರೆ ಎಂಬುದಲ್ತ ನಂಗೆ ಅವಕ್ಕೆ ಮೇಲೆ ಅಭಿಪ್ರಾಯ ನಂಗೆ ಬೀಪದು ಮುಡಿದ್ರೆ ಅಭಿಪ್ರಾಯ ನಂಗೆ ಬಪ್ಪುದು ನವೀನ್ ಸಾಯಿರ ಬದಲು ಇನ್ನಾಲ್ ಕಾರ್ಯ ಮಾಡಾಕು ಏ ಒಂದು ಅಭಿಪ್ರಾಯ ಬಪ್ಪುದಲ್ಲಿ ಈ ವಿಷಯ ಎಲ್ಲ ಅರದಲತ್ತ ನಂಗೆ ಮುಡದಲ್ಲ. ಹಾಗೆ ರಮದ ಅತ್ತಿಯಾ ಅವೇ ಹಾಡಿದ ಬೇ ಎನ್ನ ಬೇ ಮಾತು ಶ್ರೀ ರಾಮನುಡಿಯ ಮಾತು. ರಾಮನುಡಿಯ ಮಾತು ಬಂದು ಎಕಾಲದಲ್ಲಿ ಬಂದು ಏ ಕಾರಣ ಬಂದು ತಪ್ಪು ಆಗಲೇ ಆಗ ಗಂಡ ಎಲ್ಲಿಯಿಂದ ಆಮೆ ಹೆಣವಾಗಿ ಅಲ್ಲಿ ಇದ್ದಾನೆ ಸ್ವಾಮಿ ಇದು ಅಂದ ಸಮರ್ಥ ರಾಮದಾಸರವಕ್ಕ ತನ್ನ ಕಮಂಡಲ ನೀರೈತಿದ್ರು. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ರಾಮ ನಾಮ ಬೇಗೆ ಅತೆ ನೀರ ತಚ್ಚಿದ ಸತ್ತ ಗಂಡ ಅದೇ ಉಸಿರೋಡೆ ಎದ್ದು ಬಂದ. ಇದು ಸತ್ತರ ಬಜೆ ವೀರ ಶಿವಾಜಿ ಉಡಿಯ ವಾಳ್ಕೆ ಬರಲಾರ್ದ ಆಂಗ್ಲೇಯನೊಬ್ಬ ಬರ್ತಾನೆ ಈ ನಿಗಚ್ಯ ಅದೇ ಮಾಡ್ತಿಲ್ಲ ಅಭಿರಾಮ್ ಪಟ್ಟರವಕ್ಕ ಅಮ್ಮ ಆಡಿದ ಬೇ ಎನ್ನ ಬೇ ಮಾತು ನಿನ್ನ ಮಾತಮ್ಮ ಅದನ್ನಿಂದ ನಿನ್ನ ಕಾಪಾತುವುದು ಒಂದು ಭಕ್ತನುಡಿಯ ಮಾತು ಪೊಯ್ಯಾಗ ಕೂಡಾದು ಎಂಬುದನ್ನ ನೀ ನಿರೂಪಿಸುವುದು ಒಂದು ಐತ ಅನ್ನ ಪರಾಶಕ್ತಿಯ ಪ್ರಾರ್ಥನೆ ಮಾಡಿದ ವಿನಾಯಕ ಪರಮನೀರ. ತಾರಮರ್ ಕೊಂಡ್ರೆಯಂ ಶೆಂಬಗ ಮಾಲಿಯಂ ಚಾತು ತಿಲ್ಲೈ ಊರತ್ತಂ ಭಾಗತ್ತು ಮೈ ಮೈದನೆ ಉಲಗು ಏಳಂ ಪೆಟ್ರ ಸೀರ ಅಭಿರಾಮಿ ಅಂದಾದಿ ಎಪ್ಪೋದಂ ಎನ್ ಸಿಂದೈಯುಳ್ಳೆ ಕಾರಮರ್ ನೇನೆ ಗಣಪತಿಯೇ ನಿರ್ಕ ಕಟ್ಟುರಿಯೇ உதிக்கின்ற செங்கதிர் உச்சி திலகம் உணர்வுடையோர் மதிக்கின்ற மாணிக்கம் மாதுளம் போது மலக்கமலை துதிக்கின்ற மின்கொடி மென்கடி குங்கும தோயம் என்ன விதிக்கின்ற மேனி அபிராமி என் விழுத்துணியே அம்மா நீத்தன காப்பாத்தோதம்மா காப்பாத்தப்பட்டது நீனே சபைகள் அர்த்தம் ஏனம்மா பக்தருடைய மாத்த நிரூபிச்சோதம் அந்தகி அபிராமி அந்த ஏகப்பெக்கத பாடல பாடியறம் 79வது பாடல பாடியற விழிக்கே அருளுண்டும்ப பாட பாடிய உடனே அன்னை ಪರಾಶಕ್ತಿ ತನ್ನ ಕಿವಿಯೋಗಡುವ ಕಮ್ಮಲ ಎತ್ತಿ ಬಾನುಗತೆ ಇಟ್ಟಾರ ಬಾನುದೋಗ ಅದು ಬಂದು ತಿಂಗುವಾಯಿ ಮಾರಿಟ್ಟ. ಆ ಸರಬೋಜಿ ಮನ್ನನ್ ನೋಡಿದ ಏನ ಕಣ್ಕೊಳ್ಳ ಕಚ್ಚಿ ಮುಟ್ಟ ಉಣ್ಣೆ ಮಾಡೋದು ಮುಡದರವ ಈ ತನ್ನ ನಂಗೆ ಪೈತೀಕಾರ ಅಂದ ನೆನಚಿಟ್ಟತವ ಎಂದಿಗೆ ತನ್ನ ಸಾರ ಬಂದು ತಪ್ಪು ಕೇತಾರ. ಆಗ ಅಭಿರಾಮ್ ಪಟ್ಟರ ಇದ ಅಗಂಗಾರ ಪಡುಲೆ ರಾಜವೇ ನಾ ನಿನಗ ನನ್ರಿ ಹೋಗೋದು ಏನೇ ಹಂಗ ನನ್ರಿ ಇರೆ ಅಂದ. ನಿಂಗಿತ್ತ ಮಕ್ಕ ಮಾಡೋ ಅಂತಾನೆ ಅಮ್ಮುಳಿಯ ಈ ಒಂದು ಪರಿಪೂರ್ಣವಾದ ಒಂದು ಅರುಳ ನಂಗೆ ಅರಬದು ಮೂಡದರ ಎಂದು ಹೀಗೆ ಒಂದು ಮಾತು ತಿರುಕಿ ನನ್ರಿ ಇದ್ರು. ಇದು ವಿವೇಕನುಡಿಯ ವಾಕ್ಯ ನಡೆದಾಗ ಅಮೆರಿಕದ ಒಂದು ನಡೆದ ಏನ ಎಂದಲೆ ದೊಡ್ಡ ಹಣಗಾರ ಕೋಟೀಶ್ವರ ಕೋಟೀಶ್ವರ ದೊಡ್ಡ ಕೋಟೀಶ್ವರ ತಾತೆ ಬಂದು ತನ್ನ ಮುಂದಾಡು ಬಂದು ಕೊಳದ ತಾ ಅಗಂಗಾರ ಆಣವ ಅಪ್ಪರದ ಅಟ್ಟ ಅನ್ನು ಕೋಟೀಶ್ವರ ಪುದು ಆಡಬೇಕಾದ ಒಂದು ಹೆಣ್ಣ ತಾನೇ ನಗವೇ ಸಾಧಾರಣ ಒಂದು ಇಲ್ಲದೆ ನಂಗೆ ಅಗಂಗಾರ ನೀನು ಅವಕಿಲ್ಲದ ಎತ್ತ ತಾ ತನ್ನ ಇಂಟ್ರೊಡ್ಯೂಸ್ ಮಾಡಿದ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡಿದ ಸ್ವಾಮಿ ನಾ ಒಂದು ಕೋಟೀಶ್ವರ ಅಂದ. ಸ್ವಾಮಿ ಬೇಂದ್ರು ಅದೇನ ಮೌನವ ಇದ್ದ ಅಪ್ಪರ ಸಂತೋಷ ಈಸ ಕೋಡಿ ಬೀತಿದಾಗ ಜನಗೋಗ ಏಳೆ ಪಾಳೆಗೋಗಿ ಏನ ಮಾಡಿದೆ ಅಂತ ಕೇತ ವಿವೇಂದ್ರ ಕೇತಾರ ಅಕ್ಕತ ಹಂಚಿಕೆಯೇ ಇಲ್ಲಿ ಎಲ್ಲ ತೊರಂದವ ಕೇದಾಗ ತನ್ನದು ಕೋಪವಾಗಿ ಬಂದ್ಬಿಟ್ಟ ದರಗ ಈ ಕೋಟೀಶ್ವರ ಕೋಪ ಬಂದ್ಬಿಟ್ಟ ಕೋಟೀಶ್ವರನು ಇತ್ತ ಒಂದು ಕೇಳಲಿಕ್ಕೆ ತಿರಿ ಅಂದಿಗೆ ಕೋಪ ಬಂದವಣ್ಣೆ ಎದ್ದೊಂಡು ಹೋಗ್ಬಿಟ್ಟ ಅಲ್ಲಿ ಇಬ್ಬಿಲೆ ಮರುಜನಗ ಬಂದ ಚಕ್ಲಿಫ್ ಬೊಕ್ಕೈ ತಿಂದು ಬಂದ ಅತೇ ಕೊಟ್ಟು ವಿವೇಕಾನಂದರ್ಗ ಇಲ್ಲಿ ಹೋಗಿ ನಾ ಬಂದು ಬ್ಲಾಂಕ್ ಚೆಕ್ ಬಂದು ಏನಾಗಿಲ್ಲ ಅದು ಫಿಲ್ ಅಪ್ ಮಾಡೋದು ಕೊಟ್ಬಿಟ್ಟೆ ನಿನಗೆ ಏಸಗ ತೇವೆಯೋ ಆ ಸಗವ ನೀ ಎತ್ತಿ ಬಿಡು ಎಂದಿಗೆ ವಿವೇಂದ್ರ ಸಾರೇ ಆ ಕೋಟೀಶ್ವರ ಇದ ತಾ ಚಕ್ಲಿ ತೆತ್ತಿ ಬೊಕ್ಕೆತ್ತಿ ಈ ಕಡೆ ಬಿದ್ದು ಗಮ್ಮನಿದ್ದ ಅಲ್ಲಿ ಕೋಟೀಶ್ವರಂದ ಪೊರುಪದು ಮುಡಿವಿಲ್ಲ ಏನೇ ನಾ ಈಸಗ ಅದು ಕೋಡಿ ಎತ್ತಿ ಬಂದು ನಿನಗೆ ಏಸಗ ಬೇಕೊಂಡು ಎತ್ತಿ ಒಂದೇ ಬ್ಲಾಕ್ ಚೆಕ್ ತಂದಿದ್ದಲ್ಲ ಎಟ್ ಲೀಸ್ಟ್ ನೀನಗೊಂದು ಥ್ಯಾಂಕ್ಸ್ ಎಂದೇಗೂ ಒಂದು ನನ್ರಿ ಅದ ಕೊಡಾದ ಅಂದು ಕೋಟೀಶ್ವರ ಕೇತಾರ. ಅದೇ ವಿವೇಂದ್ರ ಇದ್ರು ನಾ ನಿನಗೆ ಥ್ಯಾಂಕ್ಸ್ ಆಗೋದಲ್ಲ ನೀ ಏನಾಗ ಥ್ಯಾಂಕ್ಸ್ ಆಗೋದು ಅಂದ ಏಕಾತೆಂದ ಪ್ರಯೋಜನ ಇಲ್ಲದೆ ನಿನ್ನ ಹಣವ ಪ್ರಯೋಜನ ಪಡ್ತೋನಂಗೆ ನಿನಗೆ ನಾವು ಸಂದರ್ಭ ಉರುವಾಕಿ ತಂದೆ ಅಂದ ನೀ ಎಲ್ಲ ನನ್ರಿ ಹೋಗೋದು ಹುಂಗ ಅದು ಮಾಕೆ ತಾ ಇಬ್ಬನ ತಾ ನಂಗೆ ಈ ಸಂದರ್ಭ ಎಲ್ಲ ಸಿಕ್ಕಿ ಹಡದೆ ಅಂತ ಹೇಗೋನೆ ನಂಗೆ ದಾರದ ನನ್ರಿ ಹೋಗೋದು ತನಗ ನಂಗೆ ನನ್ರಿ ಹೋಗೋದು ಕೆಲ ಒಂದಿಗೂ ಇಲ್ಲ ಅದ ನಂಗವ
ಈಸಗ ಕೂಟಿ ಈ ಒಂದು ಕಾರ್ಯ ನಡೆದಲ ಎಂದ್ರೆ ಉಣ್ಮೇಲೆ ಇಟ್ ಇಸ್ ಗ್ರೇಟ್ ಎಂಬುದು ಕೂಡ ಅದು ಪೂರ್ವೀಗ ಪುಣ್ಯ ಅಡದೆಂಬುದು ಸಂದೇಹ ಇಲ್ಲ. ನಮ್ಗ ರಾಮಕೃಷ್ಣ ಪರಮಹಂಸ ಗುರುದೇವರ ಅವಕ್ಕ ತೊಂಡೆಯೋಗ ಕ್ಯಾನ್ಸರ್ ಸಂಕಟ ಬಂದ್ಬಿಟ್ರ ಏನೇನೋ ವೈದ್ಯ ಮಾಡಿ ಮುಡಿಬಿಲೆ. ಡಾಕ್ಟರ್ ಸರ್ಕಾರ್ ಎಂಬವಕ ಲೀಡಿಂಗ್ ಡಾಕ್ಟರ್, ಇನ್ನು ರಾಮಕೃಷ್ಣ ಅಂದ್ರೆ ಆ ಟೈಮ್ ಎಲ್ಲ ಇನ್ನು ದೊಡ್ಡ ಮಗ ಅಂತಾನೆ ತನ್ನ ಕುಟೀನ್ ಬಂದು ಟ್ರೀಟ್ಮೆಂಟ್ ಆಗ್ಬಿಟ್ರು. ಟ್ರೀಟ್ಮೆಂಟ್ ಅದೇನು ಭಗವಾನ್ ಶಂಗಲ್ ತಾಯಿನ ಅದೋಡು ಹೋಗುದು ಸ್ವಾಮಿ ನೆಂಚಿದ್ದಾರೆ. ರಾಮಕೃಷ್ಣ ನೆಂಚಿನ ಮುಡಿಯುವ ಏನ ಇಲ್ಲಿಯಾ ಬಾಬಾ ನೆಂಚಿನ ಮುಡಿಯುವ ಏನ ಅವಕರೇ ಎತ್ತು ಅನೇ ದಾರ ಎಂದು ತಿರ್ಚೋದು ಮುಟ್ಟಿ ಅವಕ ಕೊಟ್ಟನೆ ಎಂದಲೇ ಕೊಡಾಕು ಮಗನ್ಗಳ್ ಜ್ಞಾನಿಗಳ್ ಏನ ಬೇಕಿಲ್ಲ ಮಾಡಾಕುಂಬುದು ಒಂದು ಪುನ್ನ ಉದಾಹರಣೆ. ಶಂಕರಾಚಾರ್ಯರ ಇಬ್ಬನೆ ಅಲ್ಲಿಗೆ ಒಂದು ರಾಜ ತನ್ನ ಖಂಡನೆ ಎಂದು ಬಂದ ಖಂಡನೆ ಉಣ್ಮೇಲೆಯೇ ತನಗೆ ಜರ ದಾರ್ಗ ಶಂಕರಾಚಾರ್ಯ ಜರ ಊದು ನಡೆದೆ ಓದಂಬೆಲ್ಲ ಅದೊಂಬೆಲ್ಲ ತೀನ್ ನಡೆದೆ ಅದ ಶಿಷ್ಯರು ಬಂದು ಹೇಗಿಯರ ಆಗ ಶಂಕರಾಚಾರ್ಯ ಸರಿ ತನ್ನ ಬಾನು ಅಂದ್ಬಿಟ್ಟ. ಯಾಕಂದ್ರೆ ಒಂದು ದೊಡ್ಡ ಹಣಗಾರ ರಾಜನೂ ಬಂದಲೆ ಸಾಧು ಸನ್ಯಾಸಿಗಳು ಏಕ ಮರ್ಯಾದೆ ಕೊಡಂದ್ಲೆ ಅವಕ ಹಣಗಾಯಿಲ್ಲ ಅವಕ್ರ ಬೀತು ಲೋಕ ಜನಗ ಕಾರ್ಯ ಮಾಡಕ್ಕೂ ಮಟ್ಟ ಮುಖ್ಯವಾದ ಒಂದು ಇದು. ಅದರಿಂದ ತನ್ನ ಬಾನು ಅಂದ ಬಾನು ಅಂದ್ಬಿಟ್ಟು ಅಲ್ಲಿ ಒಂದು ಮಣೆ ಅಟ್ಟ ಆ ಮನೆಗ ಶಂಕರಾಚಾರ್ಯ ತನ್ನ ಜರವ ಮಣೆ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಬ್ರು. ಈಗ ಏನೇನಿರೋ ಟ್ರಾನ್ಸ್ಫರ್ ಮಾಡಿ ಇರುವೆ ಅಲ್ಲ ಆ ಕಾಲದ ಶಂಕರಾಚಾರ್ಯ ಟ್ರಾನ್ಸ್ಫರ್ ಮಾಡಿದ್ರು ತನ್ನ ಜರವ ಟ್ರಾನ್ಸ್ಫರ್ ಮಾಡಿದ ಉಡನೆ ಎತ್ತ ನಡುಗಲಿತ್ತಿರು ಅದು ಮಾಕ ಮಣೆ ಬಂದು ನಡುಗಲಿತ್ತು ತುಂಬಾ. ಈ ರಾಜ ಬಂದ ಏನ ಗಣ ಅಂದ್ರು ಗಣ ಅಂದ್ ಕೈದಿಗಿಂದಾಡು ತಾದನ್ನ ವಿತ್ಡ್ರಾ ಮಾಡಿದ ಅಂಬ ಶಂಕರಾಚಾರ್ಯ ಆಗ ಮಣೆ ನಿದ್ದು ಬಿಟ್ಟ ಅಂಬ ಈಗ ಕೂಡ ಇಬ್ಬಕ್ಕೆ ಸ್ವಾಮಿ ಏನ ಮನೆ ನಾ ಜರವ ಅಲ್ಲಿ ಕೊಟ್ಬಿಟ್ಟೆ ಯಾಕಂದ್ರೆ ಜರ ಬಂದು ತನ್ನ ಕೂಡ ಮಾತಾಡು ಒಂದು ಆರೋಗ್ಯವಾಗಿ ಅಡ ಎಂದು ಹೇಗೆ ಅವಕ್ಕೆ ಹೇಗಿದ್ರು ಒಂದು ಹೇಗೆ ನಗನ್ ನೋಡೋಣ. ಅದು ಮಾಕೆ ಆ ಒಂದು ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಸಂಘಟ ತೀರ್ಚೋದು ಡಾಕ್ಟರ್ ಸರ್ಕಾರ ಎಂಬ ಲೀಡಿಂಗ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಮಾಡಿ ಈ ಕಡೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಏನು ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ತಮಿಳಿಗೆ ಅದ್ಭುತವಾದ ವಾರ್ತೆ ಗುಣಮಾಕ ಬಂದ ನಾನ್ ಗುಣಮಾಕ ಪಟ್ಟೇನ್ ವಾರ್ತೆ ಅದ್ಭುತವಾದ ವಾರ್ತೆ ಗುಣಮಾಕ ಬಂದ ನಾನ್ ಗುಣಮಾಕ ಪಟ್ಟೇನ್ ಅಂದ ಇದ ರಾಮಕೃಷ್ಣ ಪರಮಹಂಸರುಡಿಯ ಹೊರಾಸು ಸಂಘಟ ತೀರ್ಚೋದು ಎಂಬುದಾಗಿ ನಾ ಬಂದೆ ಈ ಟ್ರೀಟ್ಮೆಂಟ್ ಕೊಟ್ಟಾಗಿಂದಾಳು ನಾ ಎತ್ತಿದೆ ಏನಂದ್ರೆ ಏನ ಮನಸ್ಸು ಎಂಬ ಸಂಘಟವನ್ನು ಇಲ್ಲ ಮಾಡಿದೆ ಗುಣಮಾಕ ಬಂದ ನಾನ್ ಗುಣಮಾಕ ಪಟ್ಟೆ ಏನ ಮನಸ್ಸು ತೊಡುವ ಸಂಘಟವ ನಾ ಇಲ್ಲಾದ ಮಾಡಿದೆ ಎಂದು ಈತ ಸ್ಟೇಟ್ಮೆಂಟ್ ಕೊಟ್ಟಂಗೆ ನಂಗುಡಿಯ ಸಂಘಟ ಎಂಬ ಮನಸ್ಸು ಎಂಬ ಸಂಘಟ ತೀರ್ಚೋದ್ರ ನಂಗೀಗ ರಾಮಕೃಷ್ಣ ಪರಮಹಂಸರು ಮಾಕ ಡಾಕ್ಟರ್ ಬಂದು ಇದ್ದಿದ್ದಾರೆ ಆ ಡಾಕ್ಟರ್ ನಂಗ ಯಾಸಗ ನಂಗ ಮಾಡೋ ಏನು ಕಾರ್ಯ ಮಾಡಲೆ ಆ ಮನಸ್ಸುಂಬ ಸಂಕಟ ತೀರ್ಚದಾಗ ಒಂದೇ ಒಂದು ದಾರಿ ಮಗಾನ್ಗಳ್ ಜ್ಞಾನಿಗಳ್ ಅವರು ಪೂರ್ಣವಾಗಿ ನಂಗೆ ನಂಬಿ ಕಾರ್ಯ ಮಾಡಲೆ ನಿಶ್ಚಯವಾಗಿ ಮಾಡದ್ರಂಗ ಹೇಗೆಂಡು ಟೈಮ್ ನಂಗೆ ಅನುಸರಿಸಿ ಕಲೆಯಾದ ಕಲ್ವಿಯು ಕೊರೆಯಾದ ವಯದೂ ಓರ್ ಕಬಡು ವಾರಾದ ನಟ್ಪುಂ ಕಂಡ್ರಾದ ವಳಮಿಯು ಕುಂಡ್ರಾದ ಇಳಮಿಯು ಕಡು ಪಿಣಿಯಿಲ್ಲಾದ ಉಡಲೂ ಸಲಿಯಾದ ಮನಮೂ ಅನ್ಬು ಅಗಲಾದ ಮನವಿಯು ತವರಾದ ಸಂದಾನವೂ ತಾಳಾದ ಕೀರ್ತಿಯೂ ಮಾರಾದ ವಾರ್ತಿಯೂ ತಡೆಗಳ್ ವಾರಾದ ಕೊಡೆಯೂ ತೊಲೆಯಾದ ನಿಧಿಯುಮೂ ಕೋಣಾದ ಕೋಲು ஒரு துன்பமில்லாத வாழ்வும் துயனின் பாதத்தில் அன்பும் உதவி பெரிய தொண்டரோடு கூட்டு கண்டாய் அலையாழி அறித்துயிலும் மாயனது தங்கையே ஆதி கடவுரின் வாழ்வே அமுதீசர் ஒரு பாகம் அகலாத சுகபாணி அருள்வாமி அபிராமி தேவி அன்னை பராசக்தியா பிரார்த்தனை மாடி நங்கவோ ஒன்று பொருட்டாயி கொறிச்சி ಈ ಸಭೆಯೋಗ ದೈವೀಯ ಸಭೆಯೋಗ ಮಾತಾಡುವ ಸಂದರ್ಭದ ಸಾಯಿರಾಮಕ್ಕೂ ನಿಂಗೆಲ್ಲಾಗೂ ಪೂರ್ಮೇಕತೆ ನಿಂಗೆಲ್ಲಾಗ ನನ್ನ ನನ್ರಿಗೆ ಮುಡಿಸೋಣ. ನನ್ರಿ ನಮಸ್ಕಾರ ಜೈ ಶರ್ಗುರು.